శని పరమాత్మన సేవయమా సౌభాగ్యవ తరు శ్రవణ శనివార బుభయోగార బ శనివార బ షద శ్రవణ పూజా నే మ తోకా చరణ ఋతున్నా హరుషద్రావణ పూజా నే మదోకా శనిమహారాయణ నామవ స్మరిస శని మహారాయణ నామవ స్మరిసుత ఎళ్ళు దీప హచ్చువ శ్రావణ శనివార బంతు శుభయోగ బంతు వార బంతు శనివార బంతు శని మహారాయణ పూజా రాజయోగవు జాతకఫలూ శని మహారాయణ పూజాఫలూ స్వామీయ కథయ స్వయ కథయి కళుత పుణ్య బుభ శ్రవణ శనివార బుభయోగార బ శనివార బ కాలదీ మడియను ధరి బూవలి దేవన పూజసి ముగయ్య కాలదీ మడియను ధరి బూవలి దేవన పూజిసి బయక బేడికే

శుభయోగ శని పరమాత్మన సేవయ శని పరమాత్మన సేవయ సౌభాగ్య శ్రావణ శనివార బ శుభయోగ బువార శని శనివార బ ಶುಭೋದಯ ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ಬನ್ನಿ ನಡೆದಾಡುವ ಜ್ಞಾನ ಭಂಡಾರ ಜ್ಯೋತಿಷ ವಿದ್ವಾನ್ ಬ್ರಹ್ಮರ್ಷಿ ಡಾಕ್ಟರ್ ಗೋಪಾಲ್ ಕೃಷ್ಣ ಶರ್ಮಾ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳೇ ನಮಸ್ಕಾರ ನಿಮಗೆ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ ನಮಸ್ಕಾರಗಳು ಜಯ ಸದ್ಗುರು ಶಿವ ಸದ್ಗುರು ಸೌಭಾಗ್ಯವತಿ ಭವ ಧನ್ಯವಾದಗಳು ಗುರುಗಳೇ ಶ್ರೀ ಓಂ

ಶ್ರೀ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಈ ದಿನದ ಕುಂಡಲಿ ಯಾವ ರೀತಿ ಇದೆ ಬನ್ನಿ ತಿಳ್ಕೊಳ್ಳೋಣ ಖಗೋಳದಲ್ಲಿ ಸಂಚರಿಸುವಂತಹ ನವಗ್ರಹಗಳು ರಾಶಿ ಮಂಡಲವನ್ನು ಪ್ರವೇಶಿಸಿದಾಗ ಅಥವಾ ರಾಶಿ ಮಂಡಲವನ್ನು ಅಲಂಕರಿಸಿದಾಗ ಯಾವ ಯಾವ ರಾಶಿಗಳ ಮೇಲೆ ಗ್ರಹಗಳ ಬಲಾಬಲ ಇರ್ತದೆ ಹೇಳುವಂಥದ್ದನ್ನು ನಾವು ಇವತ್ತು ದಿವಸ ನೋಡಬೇಕಾಗಿರ್ತಕ್ಕಂತಹದ್ದು ನೋಡೋಣ ನೋಡಿ ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ ವೃಷಭ ರಾಶಿಯಲ್ಲಿ ರಾಹು ಇದ್ದಾನೆ ಮಿಥುನ ಶೂನ್ಯವಾಗಿದೆ ಕರ್ಕಾಟಕವೂ ಶೂನ್ಯ ಸಿಂಹರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ರವಿ ಇದ್ದಾನೆ ಆತ್ಮಕಾರಕ ರಾಶಿಯಲ್ಲಿ ಕುಜ ಮತ್ತು ಮಾಂದಿ ಭದ್ರ ಯೋಗದಲ್ಲಿರ್ತಕ್ಕಂತಹ ಬುದ್ಧನ ಒಟ್ಟಿಗೆ ಇವತ್ತಿನ ದಿವಸ ಕನ್ಯಾದಲ್ಲಿ ಇರತಕ್ಕಂಥದ್ದು ನೋಡಿ ಶುಕ್ರ ಮತ್ತು ಚಂದ್ರ ಇಬ್ಬರು ತುಲಾ ರಾಶಿಯಲ್ಲಿ ನಿಂತ್ಕೊಂಡಿದ್ದಾರೆ ವೃಶ್ಚಿಕ ರಾಶಿಯಲ್ಲಿ ಕೇತು ಧನು ಶೂನ್ಯವಾಗಿದೆ ಮಕರದಲ್ಲಿ ಶನಿ ಕುಂಭದಲ್ಲಿ ಗುರು ಮೀನರಾಶಿಯು ಶೂನ್ಯವಾಗಿರತಕ್ಕಂತಹದ್ದು ಈ ದಿವಸದ ಗ್ರಹ ಸ್ಥಿತಿ ಹೀಗಿರುವಾಗ ಮೇಷಾದಿ ಹನ್ನೆರಡು ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿರ್ತವೆ ಹೇಳುವಂತಹದ್ದನ್ನು ವಿಮರ್ಶೆ ಮಾಡೋಣ ಮುಂದಿನ ಭಾಗದಲ್ಲಿ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಈಗ ಈ ದಿನದ ಪಂಚಾಂಗ ಶ್ರವಣ ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾರಿ ವಾಹನ ಶಕ ಶತವರ್ಷ ಸಾವಿರದ ಒಂಬೈನೂರ ನಲವತ್ತ್ ಮೂರನೇ ಪ್ಲವನಾಮ ಸಂವತ್ಸರದ ದಕ್ಷಿಣಾಯಣ ವರ್ಷ ಋತು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಾಗಿರ್ತಕ್ಕಂಥದ್ದು ವಾರ ಶನಿವಾರ ಸ್ವಾತಿ ನಕ್ಷತ್ರ ಇದೆ ಐಂದ್ರನಾಮ ಯೋಗ ಭವಾಕರಣ ಇರತಕ್ಕಂಥದ್ದು ಈ ದಿವಸದ ಪಂಚಾಂಗ ಭಾರತೀಯ ರಾಷ್ಟ್ರೀಯ ದಿನಾಂಕ ಪದ್ಧತಿಯನ್ನು ನಾವು ನೋಡುವಾಗ ವಿಶೇಷವಾಗಿ ಇವತ್ತಿನ ದಿವಸ ಐದನೇ ದಿವಸ ಆರನೇ ತಿಂಗಳು ಐದು ಸಾವಿರದ ಒಂದು ನೂರ ಇಪ್ಪತ್ತ್ಮೂರನೇ ವರ್ಷವಾಗಿರತಕ್ಕಂತಹದ್ದು ಚಾಂದ್ರಮಾನ ಪದ್ಧತಿಯಲ್ಲಿ ಅನುಸರಿಸಿದಾಗ ಅದೇ ನಾವು ಸೌರಮಾನವನ್ನು ನೋಡುವಾಗ ಇಪ್ಪತ್ತಾರನೇ ದಿವಸ ಐದನೇ ತಿಂಗಳು ಐದು ಸಾವಿರದ ಒಂದು ನೂರ ಇಪ್ಪತ್ತಾರನೇ ವರ್ಷವಾಗಿರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ದಿನಾಂಕ ಪದ್ಧತಿಯಲ್ಲಿ ಹನ್ನೊಂದನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಾಗಿರ್ತಕ್ಕಂತಹದ್ದು ಇವತ್ತಿನ ದಿವಸ ಈ ದಿವಸದ ದಿನ ವಿಶೇಷತೆ ಏನು ನೋಡಿ ನಿನ್ನೆ ಮೊನ್ನೆ ಎಲ್ಲ ಹಬ್ಬ ಆಚರಣೆ ಮಾಡಿಕೊಂಡ್ರಿ ಗೌರಿ ಹಬ್ಬವೂ ಆಯಿತು ಗಣೇಶನ ಹಬ್ಬವೂ ಆಯಿತು ಎರಡನೆಯಾದ ಮೇಲೆ ಮೂರನೇದು ಬೇಡವೇ ಆದ್ದರಿಂದ ಐವತ್ತನೇ ದಿವಸ ಮೂರನೇ ದಿವಸ ವಿಶೇಷವಾಗಿ ಋಷಿ ಪಂಚಮಿ ಋಷಿ ಪಂಚಮಿ ಇದು ಒಂದು ಹಬ್ಬವಾಗಿರ್ತಕ್ಕಂಥದ್ದು ನಾವೆಲ್ಲ ಋಷಿ ಪರಂಪರೆಯಿಂದ ಬಂದಿರತಕ್ಕಂಥವರು ಆದ್ದರಿಂದ ನಮ್ಮ ಹಿಂದಿನ ಋಷಿಗಳನ್ನು ಜ್ಞಾಪಕ ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಋಷಿಗಳನ್ನು ಜ್ಞಾಪಕ ಮಾಡೋದು ಮಾತ್ರ ಅಲ್ಲ ಋಷಿತರ್ಪಣಾದಿಗಳನ್ನು ಸಹಿತವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಜೊತೆಯಲ್ಲಿ ಇದಕ್ಕೆ ಇಲಿ ಪಂಚಮಿ ಹೇಳುವಂತಹ ಹೆಸರು ಇದೆ ಇಲಿ ಪಂಚಮಿ ಅಂದರೆ ಪಂಚಮಿಯ ದಿವಸ ಇಲಿ ಅರ್ಥಾತ್ ಮೂಷಿಕವನ್ನು ನಾವು ಗೌರವ ರೂಪದಲ್ಲಿ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂತಹದ್ದು ನಮಗೆ ಇಲಿಗಳ ಕಾಟ ಇರಬಾರ್ದು ಮನೆಯಲ್ಲಿ ಹೇಳುವಂಥ ದೃಷ್ಟಿಯಿಂದ ನೀವು ಕೇಳಿದ್ದೀರಿ ಇಲಿ ಜ್ವರ ಹೇಳುವಂಥದ್ದನ್ನು ಅಲ್ವೇ ಅದರಿಂದ ಇಲಿಗಳ ಕಾಟ ಇರಬಾರ್ದು ಇಲಿಯು ವಿಶೇಷವಾಗಿ ಗಣಪತಿಯ ವಾಹನವಾಗಿದ್ದಾನೆ ಆದ್ದರಿಂದ ಆ ಗಣಪತಿಯ ವಾಹನವಾಗಿರತಕ್ಕಂತಹ ಮೂಷಿಕಕ್ಕೆ ಅರ್ಥಾತ್ ಇಲಿಗೂ ಸಹಿತವಾಗಿ ನಾವು ಗೌರವವನ್ನು ಕೊಡುವ ದಿವಸವಾಗಿರ್ತಕ್ಕಂತಹದ್ದು ಇವತ್ತಿನ ದಿವಸ ತುಂಬಾ ವಿಶೇಷವಾಗಿದೆ ನೋಡೋಣ ಧನ್ಯವಾದಗಳು ಗುರುಗಳೇ ಗುರುಗಳೇ ನೀವು ತಾನೇ ಋಷಿ ಪಂಚಮಿ ಬಗ್ಗೆ ಹೇಳಿದ್ರಿ ಇದನ್ನ ನಾವು ಯಾವ ರೀತಿ ಆಚರಿಸ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀರಾ ಹಾಗೆ ಇದರ ವಿಶೇಷತೆ ತಿಳಿಸ್ಕೊಡ್ತೀರಾ ಗುರುಗಳೇ ಋಷಿ ಪಂಚಮಿ ದಿವಸ ತುಂಬಾ ವಿಶೇಷವಾಗಿರ್ತಕ್ಕಂತಹದ್ದು ನಾವು ಹಬ್ಬವನ್ನು ಮಾತ್ರ ಆಚರಣೆ ಮಾಡಿದ್ರಾಗಿಲ್ಲ ಅದರ ಹಿನ್ನೆಲೆಗೆ ನಮಗೆಲ್ಲ ಕಾರಣೀಭೂತರಾದವರು ಯಾರು ಹೇಳುವಂಥದ್ದನ್ನು ತಿಳಿದುಕೊಳ್ಬೇಕು ನೋಡಿ ನಮ್ಮ ಸನಾತನ ಭಾರತೀಯ ಪರಂಪರೆಯಲ್ಲಿ ವಿಶೇಷವಾಗಿ ಋಷಿಗಳು ನಮಗೆ ಸಾಕಷ್ಟು ತಳಹದಿಯನ್ನು ಹಾಕಿಕೊಟ್ಟಿದ್ದಾರೆ ಆ ಮೂಲಕವಾಗಿಯೇ ನಾವು ಹಬ್ಬ ಹರಿದಿನಗಳನ್ನೆಲ್ಲವನ್ನು ಆಚರಣೆ ಮಾಡ್ತಾ ಬರ್ತಾ ಇರ್ತೇವೆ ಬ್ರಹ್ಮ ಮಾನಸ ಪುತ್ರರಾಗಿರ್ತಕ್ಕಂತಹ ಪ್ರಾರ್ಥನೆಯನ್ನು ನಾವು ಇವತ್ತಿನ ದಿವಸ ಮಾಡಬೇಕಾಗಿರ್ತಕ್ಕಂತಹದ್ದು ಯಾರು ಹಾಗಿದ್ರೆ ಆ ಏಳು ಜನ ಪ್ರಖ್ಯಾತರಾದಂತಹ ಋಷಿಗಳು ಕಶ್ಯಪೋತ್ರೇ ಭರದ್ವಾಜೋ ವಿಶ್ವಾಮಿತ್ರೋಥ ಗೌತಮಃ ವಾಸಿಷ್ಠೋ ಜಾಮದಗ್ನಿಶ್ಚ ಸಪ್ತೈತೆ ಋಷಯ ಅಂದರೆ ಇವರು ಈ ಏಳು ಜನರು ಸಪ್ತೈತೆ ಋಷಯ ಸ್ಮೃತಃ ಋಷಿಗಳು ಅಂತ ಹೇಳಲ್ಪಟ್ಟಿದ್ದಾರೆ ಈ ಏಳು ಜನರನ್ನು ಸಹಿತವಾಗಿ ನಾವು ಇವತ್ತು ದಿವಸ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಈ ಋಷಿಗಳ ಪಂಚಮಿ ಅರ್ಥಾತ್ ಪೂಜೆಯ ದಿವಸ ಈ ಪಂಚಮಿಯ ಪೂಜೆಯ ದಿವಸ ನಾವು ವಿಶೇಷವಾಗಿ ಆಚರಣೆ ಮಾಡಬೇಕಾಗಿರ್ತಕ್ಕಂತಹದ್ದು ನೋಡಿ ಇಲ್ಲೊಂದು ವಿಶೇಷತೆಯನ್ನು ನಾವು ನೋಡುವಾಗ ತದಿಗೆಗೆ ಗೌರಿ ಅಧಿಪತಿ ಚತುರ್ಥಿಗೆ ಗಣಪತಿ ಅಧಿಪತಿ ಪಂಚಮಿಗೆ ನಾಗನು ಅಧಿಪತಿ ಆಗಿರ್ತಾನೆ ಹಾಗಿದ್ದಾಗ ಇವತ್ತಿನ ದಿವಸ ನಾಗನ ಪೂಜೆ ಮಾಡ್ಬೇಕಲ್ವೇ ಅಂತ ಒಂದು ಪ್ರಶ್ನೆ ಬರ್ತದೆ ಪಂಚಮಿಗೆ ನಾಗನ ಪೂಜೆ ಮಾಡಿದರೆ ತುಂಬಾ ವಿಶೇಷ ಇದು ಋಷಿಗಳಿಗೆ ಯಾಕೆ ಹೇಳಿದ್ದಾರೆ ಹೇಳ್ಕತ್ತೇಳಿ ಋಷಿಗಳಿಗೆ ಯಾಕೆ ಹೇಳಿದ್ದಾರೆ ಅಂದರೆ ನಾವು ಮುನೀಶ್ವರ ಇತ್ಯಾದಿಗಳಿಂದ ನಾವು ಕೆಲವರು ಪೂಜೆ ಮಾಡುವವರು ಇರ್ತೀರಿ ಅಲ್ವೇ ಮುನೇಶ್ವರನ ಪೂಜೆ ಇತ್ಯಾದಿಗಳು ಅಂಥವರಿಗೂ ಸಹಿತ ಆಗಿ ಇವತ್ತಿನ ದಿವಸ ಮುನಿಗಳ ಪೂಜೆಯನ್ನು ಮಾಡುವ ದಿವಸ ಮುನೇಶ್ವರನ ಪೂಜೆಯನ್ನು ಮಾಡುವ ದಿವಸ ಅಥವಾ ನಾಗದೇವರ ಆರಾಧನೆಯನ್ನು ಮಾಡುವ ದಿವಸವಾಗಿರ್ತಕ್ಕಂಥದ್ದು ಇದನ್ನು ನಾವು ಆರಾಧನೆಯನ್ನು ಮಾಡುವುದರಿಂದ ನಾಗದೇವತೆಗಳೂ ಸಂತೃಪ್ತಿ ನಮ್ಮ ಹಿಂದಿನವರಾದಂತಹ ಋಷಿಗಳೂ ಸಂತೃಪ್ತರಾಗ್ತಾರೆ ಜೊತೆಯಲ್ಲಿ ಬ್ರಹ್ಮದೇವರು ಸಹಿತವಾಗಿ ಸಂತೃಪ್ತರಾಗ್ತಾರೆ ಯಾಕೆಂದರೆ ಬ್ರಹ್ಮ ಮಾನಸ ಪುತ್ರರಾದ್ದರಿಂದ ತುಂಬ ವಿಶೇಷವಾಗಿರ್ತಕ್ಕಂತಹದ್ದು ಈ ಋಷಿ ಪಂಚಮಿಯ ಸಂದರ್ಭದಲ್ಲಿ ವಿಶೇಷವಾಗಿ ಋಷಿಗಳಿಗೆ ತರ್ಪಣವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ದೇವತೆಗಳಿಗೆ ತರ್ಪಣವನ್ನು ಕೊಡುವಾಗ ಒಂದು ತರ್ಪಣ ಅಂತ ಹೇಳಿದ್ದೆ ನಮಗೆ ಜ್ಞಾಪಕ ಇರಬಹುದು ಒಂದು ತರ್ಪಣವನ್ನು ಕೊಟ್ಟಾಗ ದೇವತೆಗಳು ಸಂತೃಪ್ತರಾಗ್ತಾರೆ ತರ್ಪಣವನ್ನು ಕೊಡುವ ಸಂದರ್ಭದಲ್ಲಿ ಬಲಗೈಯನ್ನು ಈ ರೀತಿಯಲ್ಲಿ ಮಾಡಿಟ್ಟುಕೊಂಡು ದೇವತೆಗಳಿಗೆ ಕೊಡುವಂತಹ ತರ್ಪಣದಲ್ಲಿ ನಾವು ನೀರನ್ನು ಧಾರಾಕಾರವಾಗಿಯೋ ಅಕ್ಷತ ಅಕ್ಷತೆಯ ಗಂಧ ಸಹಿತವಾಗಿಯೋ ಹೀಗೆ ತರ್ಪಣವನ್ನು ಕೊಟ್ಟಾಗ ದೇವತೆಗಳು ಸಂತೃಪ್ತರಾಗ್ತಾರೆ ಅದೇ ಋಷಿಗಳು ಸಂತೃಪ್ತರಾಗುವಾಗ ವಿಶೇಷವಾಗಿ ನಾವು ಕೊಡಬೇಕಾಗಿರ್ತಕ್ಕಂಥದ್ದು ಈ ರೀತಿಯಲ್ಲಿ ಕೊಡಬೇಕಾಗಿರ್ತಕ್ಕಂಥದ್ದು ಇದು ಋಷಿಗಳಿಗೆ ಕೊಡುವಂತಹ ಒಂದು ಮುದ್ರೆ ಈ ಮುದ್ರೆಯ ಮೂಲಕವಾಗಿ ಇಲ್ಲನ್ನು ನೀರನ್ನು ಬಿಟ್ಟಾಗ ಆ ನೀರು ಈ ಕೆಳಮುಖದಲ್ಲಿ ಇಲ್ಲಿ ಕೆಳಗ ಭಾಗದಲ್ಲಿ ಬೀಳ್ತದೆ ಈ ರೀತಿಯಲ್ಲಿ ತರ್ಪಣವನ್ನು ಕೊಡುವುದರಿಂದ ಎಷ್ಟು ತರ್ಪಣ ಕೊಡಬೇಕಾಗಿದ್ರೆ ಒಂದೊಂದು ಋಷಿಗಳಿಗೆ ಎರಡೆರಡು ತರ್ಪಣದಂತೆ ಕೊಡಬೇಕಾಗಿರ್ತಕ್ಕಂತಹದ್ದು ಎರಡೆರಡು ತರ್ಪಣವನ್ನು ಕೊಡುವುದರಿಂದ ದೇವತೆಗಳಿಗೆ ಒಂದು ತರ್ಪಣ ಋಷಿಗಳಿಗೆ ಎರಡು ತರ್ಪಣ ಪಿತೃದೇವತೆಗಳಿಗೆ ಮೂರು ತರ್ಪಣ ಈ ರೀತಿಯಲ್ಲಿ ಕೊಡುವುದರಿಂದ ಋಷಿಗಳೂ ಸಂತೃಪ್ತರಾಗ್ತಾರೆ ದೇವತೆಗಳು ಸಂತೃಪ್ತರಾಗ್ತಾರೆ ಜೊತೆಯಲ್ಲಿ ಪಿತೃದೇವತೆಗಳು ಸಂತೃಪ್ತರಾಗ್ತಾರೆ ನೋಡಿ ಇಲ್ಲಿ ಒಂದು ಮತ್ತೊಂದು ವಿಶೇಷತೆಯನ್ನು ನಾವು ಗಮನಿಸಬೇಕು ನೋಡಿ ಈಗ ಜನಿವಾರ ಇದ್ದಂತಹ ವ್ಯಕ್ತಿಗಳು ಯಜ್ಞೋಪವೀತ ಇರತಕ್ಕಂತಹ ವ್ಯಕ್ತಿಗಳು ದೇವತಾ ತರ್ಪಣವನ್ನು ಕೊಡುವಂತಹ ಸಂದರ್ಭದಲ್ಲಿ ಉಪವೀತವಾಗಿಯೇ ಕೊಡಬೇಕಲ್ವೇ ಹೇಗೆ ನಮಗೆ ಜನಿವಾರ ಇರ್ತದೆಯೋ ಅದೇ ರೀತಿಯಲ್ಲಿ ಕೊಡಬೇಕಾಗಿರ್ತಕ್ಕಂತಹದ್ದು ಅದೇ ಋಷಿ ತರ್ಪಣವನ್ನು ಕೊಡುವಂತಹ ಸಂದರ್ಭದಲ್ಲಿ ಆ ಜನಿವಾರವನ್ನು ಕುತ್ತಿಗೆಗೆ ಮಾಲೆಯ ಆಕೃತಿಯಲ್ಲಿ ಹಾಕ್ಕೊಂಡು ತರ್ಪಣವನ್ನು ಕೊಡಬೇಕು ನಾವು ಹೇಗಿದೆಯೋ ಹಾಗೆ ಕೊಡುವಾಗಿಲ್ಲ ಮಾಲಾಕಾರವಾಗಿ ಹಾಕ್ಕೊಂಡು ಯಾಕೆಂದರೆ ಋಷಿ ಸ್ಥಾನಕ್ಕೆ ಹೋಗಿರುವವರೆಲ್ಲರೂ ಸಹಿತವಾಗಿ ಜನಿವಾರ ಇರುವುದಿಲ್ಲ ಸನ್ಯಾಸಿಗಳಿಗೆ ಋಷಿಗಳಿಗೆಲ್ಲ ಜನಿವಾರ ಇಲ್ಲ ಆದ್ದರಿಂದ ಮಾಲಾಕಾರವಾಗಿ ಹಾಕ್ಕೊಂಡು ಕೊಡಬೇಕಾಗಿರ್ತಕ್ಕಂಥದ್ದು ಮಾಲೆ ನಾವು ಹೇಗೆ ಹಾಕ್ಕೊಳ್ತೇವ ಇದೆ ಇದು ನೋಡಿ ಇದು ಒಂದು ಮಾಲೆ ಅಲ್ವೇ ಈ ಸ್ಫಟಿಕದ ಮಾಲೆಯನ್ನು ಹಾಕ್ಕೊಂಡಿದ್ದೇನೆ ಇದೇ ರೀತಿಯಲ್ಲಿ ಜನಿವಾರವನ್ನು ಹಾಕ್ಕೊಂಡು ತರ್ಪಣವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಅದೇ ಪಿತೃಗಳಿಗೆ ಕೊಡುವಂತಹ ಸಂದರ್ಭದಲ್ಲಿ ನಾವು ಎಡಭಾಗಕ್ಕೆ ಜನಿವಾರವನ್ನು ಹಾಕ್ಕೊಂಡು ಕೊಡಬೇಕಾಗಿರ್ತಕ್ಕಂಥದ್ದು ಆಗ ಮೂರು ತರ್ಪಣ ಕೊಡಬೇಕಾಗಿರ್ತಕ್ಕ ಪಿತೃ ತರ್ಪ್ಯಾಮಿ ತರ್ಪಯಾಮಿ ತರ್ಪ್ಯಾಮಿ ಈ ರೀತಿಯಲ್ಲಿ ಮೂರು ಸಾರಿ ಕೊಡಬೇಕಾಗಿರ್ತಕ್ಕಂಥದ್ದು ಈಗ ಋಷಿಗಳಿಗೆ ಋಷಿ ಪತ್ನಿಗಳಿಗೆ ಋಷಿ ಪುತ್ರರಿಗೆ ಋಷಿ ಪುತ್ರಿಗಳಿಗೆ ಇವರಿಗೆಲ್ಲ ತರ್ಪಣ ಕೊಡುವಾಗ ಎರಡೆರಡು ತರ್ಪಣವನ್ನು ಕೊಡುವುದರಿಂದ ಋಷಿಯ ಪರಂಪರೆಯೇ ಸಂತೃಪ್ತರಾಗ್ತದೆ ಅದರಿಂದ ನಮಗೆ ವಿಶೇಷವಾಗಿ ದೈಹಿಕವಾಗಿ ಮಾನಸಿಕವಾಗಿ ನೆಮ್ಮದಿ ಕುಟುಂಬದ ಅಭಿವೃದ್ಧಿ ಋಷಿಗಳ ಅನುಗ್ರಹ ಪಿತೃದೇವತೆಗಳ ಅನುಗ್ರಹ ದೇವತಾ ಅನುಗ್ರಹ ಇದರಿಂದ ನಮಗೆ ಒಂದು ದೈವಬಲ ಸಂತಾನ ಸಂತಾನಬಲ ಮೂರನದಾಗಿ ಧನಬಲ ಎಲ್ಲವನ್ನು ಸಮೃದ್ಧಿಯಾಗಿ ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಆದ್ದರಿಂದ ಹಬ್ಬದ ಆಚರಣೆ ಅದ್ಭುತವಾಗಿರ್ತಕ್ಕಂಥದ್ದು ಮಾಡಿಕೊಳ್ಳಿ ಶುಭವಾಗುತ್ತೆ ಋಷಿ ಪಂಚಮಿಯ ಆಚರಣೆ ಪ್ರಪ್ರಥಮವಾಗಿ ನಾವು ಸಪ್ತರ್ಷಿಗಳು ಸಹಿತವಾಗಿ ನಮ್ಮ ಮನಸ್ತೃಪ್ತಿಯಾಗಿ ಒಂದು ನಮಸ್ಕಾರವನ್ನು ಸಮರ್ಪಿಸೋಣ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ ವಿರಾಮದ ನಂತರ ಯೋಗ ಸಂಕಲ್ಪ ಮುದ್ರಾ ಸಂಕಲ್ಪ ಪತ್ರ ಪರಿಹಾರ ಸಂಕಲ್ಪ ಸಂಜೀವಿನಿ ಸಂಕಲ್ಪ ಭಗವದ್ಗೀತಾ ಸಂಕಲ್ಪ ಜೊತೆಗೆ ರಾಶಿಗಳ ರಾಶಿ ಫಲ ಎಲ್ಲವೂ ಇರುತ್ತೆ ಇದು ಸುವರ್ಣ ಸಂಕಲ್ಪ ಈಗ ಒಂದು ವಿರಾಮ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಈಗ ಪತ್ರ ಪರಿಹಾರ ಸಂಕಲ್ಪದಲ್ಲಿ ಒಂದು ಪತ್ರ ಬಂದಿದೆ ನೋಡೋಣ ಪೂಜ್ಯ ಶ್ರೀ ಬ್ರಹ್ಮರ್ಷಿ ಡಾಕ್ಟರ್ ಗೋಪಾಲ್ ಕೃಷ್ಣ ಶರ್ಮಾ ಗುರುಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ಗುರುಗಳೇ ನೀವು ನಡೆಸಿಕೊಡುತ್ತಿರುವ ಸುವರ್ಣ ಸಂಕಲ್ಪ ಕಾರ್ಯಕ್ರಮಗಳನ್ನು ಪ್ರತಿನಿತ್ಯ ನಾವು ನೋಡ್ತೀವಿ ತುಂಬ ಚೆನ್ನಾಗಿ ಬರ್ತಿದೆ ತಪ್ಪದೇ ನೋಡುತ್ತೇವೆ ಗುರುಗಳೇ ನನ್ನ ಮದುವೆಯ ಬಗ್ಗೆ ತಮ್ಮಲ್ಲಿ ಕೇಳುತ್ತಿದ್ದೇನೆ ನಾನು ಬೆಳಗಾವಿಯಿಂದ ಈ ಪತ್ರ ಬರೆಯುತ್ತಿದ್ದೇನೆ ನನ್ನ ಹೆಸರು ನಾರಾಯಣ ನನ್ನ ಜನ್ಮ ದಿನಾಂಕ ಹತ್ತೊಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೆಂಟು ನಿಮಿಷ ಹುಟ್ಟಿರೋದು ನಕ್ಷತ್ರ ಪೂರ್ವಾಷಾಢ ಧನಸ್ಸು ನನ್ನ ರಾಶಿ ಆಗುತ್ತದೆ ನನ್ನ ಕುಂಡಲಿಯಲ್ಲಿ ಸರ್ಪದೋಷವಿದೆ ಎಂದು ಜ್ಯೋತಿಷಿಗಳು ಹೇಳಿದ ಕಾರಣ ನಾವು ನರಸೋಬವಾಡಿಗೆ ಹೋಗಿ ಅಲ್ಲಿ ಸರ್ಪದೋಷ ನಿವಾರಣೆಗಾಗಿ ಶಾಂತಿ ಪೂಜೆ ಮಾಡಿಸಿರುತ್ತೇವೆ ನಂತರ ನನಗೆ ಎರಡು ಮೂರು ಕನ್ಯರು ಬಂದರೂ ಸಹಿತ ಹೊಂದಾಣಿಕೆ ಆಗಲಿಲ್ಲ ನನಗೆ ಮದುವೆ ಯಾವಾಗ ಆಗುತ್ತೆ ಮತ್ತು ಮದುವೆ ಯೋಗ ಇದೆಯಾ ಇಲ್ಲವ ದಯಮಾಡಿ ತಿಳಿಸ್ಕೊಡಿ ಗುರುಗಡೆ ಈಗ ಮತ್ತೊಬ್ಬ ಜ್ಯೋತಿಷಿಗಳು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿರಿ ಅಂತ ಹೇಳಿದ್ದಾರೆ ಕಾರಣ ಈಗ ಒಮ್ಮೆ ಮಾಡಿಸಿದ್ದ ಪೂಜೆಯನ್ನು ಮತ್ತೊಮ್ಮೆ ಮಾಡಿಸಬಹುದೇ ತಿಳಿಸಿರಿ ನಾನು ವೈದಿಕಿ ಕೆಲಸವನ್ನು ಮಾಡುತ್ತಿದ್ದೇನೆ ನಮ್ಮ ತಾಯಿಗೆ ನಾನೊಬ್ಬನೇ ಮಗ ಮೂರು ಜನ ಹೆಣ್ಣು ಮಕ್ಕಳಿದ್ದಾರೆ ಅವರಿಗೆ ಮದುವೆ ಆಗಿದೆ ಈಗ ನನ್ನ ಬಗ್ಗೆಯೇ ತಾಯಿಗೆ ಬಹಳ ಚಿಂತೆ ಆಗಿದೆ ದಯವಿಟ್ಟು ಇದಕ್ಕೆ ಏನಾದರೂ ಪರಿಹಾರ ತಿಳಿಸ್ಕೊಡಿ ಗುರುಗಳೇ ನನ್ನ ಲಗ್ನ ಕುಂಡಲಿ ಕಳಿಸಿದ್ದೇನೆ ನೋಡಿ ಹೇಳಿರಿ ಗುರುಗಳೇ ಇಂತಿ ತಮ್ಮ ವಿಶ್ವಾಸಿ ಈ ದಿವಸದ ಪತ್ರ ಪರಿಹಾರ ಸಂಕಲ್ಪದಲ್ಲಿ ನಾರಾಯಣರವರು ಒಂದು ವಿಶೇಷವಾಗಿ ಪತ್ರವನ್ನು ಪತ್ರವನ್ನು ಬರೆದಿದ್ದಾರೆ ಜೊತೆಯಲ್ಲಿ ಜಾತಕವನ್ನು ಸಹಿತವಾಗಿ ಕಳಿಸಿದ್ದಾರೆ ಅವರ ಕುಟುಂಬದಲ್ಲಿ ಅವರ ತಾಯಿಗೆ ನಾಲ್ಕು ಜನ ಮಕ್ಕಳು ಮೂರು ಜನ ಮದುವೆ ಮದುವೆಯಾಗಿದೆ ತನಗಿನ್ನೂ ವಿವಾಹವಾಗಿಲ್ಲ ಆ ವಿವಾಹ ಸಂಬಂಧವಾಗಿ ಜ್ಯೋತಿಷಿಗಳಲ್ಲಿ ವಿಚಾರವನ್ನು ಮಾಡಿದಾಗ ದೋಷ ಇದೆ ಅಂತ ಹೇಳಿದ್ದಾರೆ ಅಂತ ಹೇಳಿದರು ಆ ದೋಷ ಪರಿಹಾರಕ್ಕಾಗಿ ನರಸೋಬುವಾಡಿಯಲ್ಲಿ ವಿಶೇಷವಾಗಿ ಶಾಂತಿ ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಸ್ಕೊಂಡಿದ್ದೇವೆ ಆದರೂ ಸಹಿತವಾಗಿ ಯಾವುದೇ ರೀತಿಯಾದಂತಹ ಒಳ್ಳೆಯ ರೀತಿಯಾದಂತಹ ಜಾತಕ ಬಂದಿಲ್ಲ ಇನ್ನು ವಿವಾಹ ಆಗಿಲ್ಲ ಹೇಳುವಂಥದ್ದು ಅವರ ಮನಸ್ಥಿತಿ ಹೀಗಿರುವಾಗ ಅವರ ಜಾತಕವನ್ನು ವಿಮರ್ಶೆ ಮಾಡಿದರೆ ಧನುರ್ ಲಗ್ನವಾಗಿದೆ ಲಗ್ನದಲ್ಲೇ ಚಂದ್ರ ಚಂದ್ರನು ನಾಲ್ಕನೇ ಪಾದದಲ್ಲಿದ್ದಾನೆ ಅರ್ಥಾತ್ ಪೂರ್ವಾಷಾಢ ನಕ್ಷತ್ರ ನಾಲ್ಕನೇ ಪಾದ ಧನು ರಾಶಿ ಎಂಟನೇ ಮನೆಯ ಅಧಿಪತಿಯಾದಂತಹ ಚಂದ್ರ ಲಗ್ನದಲ್ಲೇ ಇದ್ದಾನೆ ಧನು ರಾಶಿಯಲ್ಲಿ ಎಂಟನೇ ಮನೆಯಲ್ಲಿ ರಾಹು ನಿಂತ್ಕೊಂಡಿದ್ದಾನೆ ನೋಡಿ ಎರಡನೇ ಮನೆಯಲ್ಲಿ ಕೇತು ಆಯಿತು ಅರ್ಥಾತು ಒಂದು ಯೋಗ ಇಲ್ಲಿ ಆಗಿರತಕ್ಕಂಥದ್ದು ವಿಪರೀತವಾದಂತಹ ಯೋಗ ಕುಟುಂಬ ಸ್ಥಾನದಲ್ಲಿ ಕೇತು ಎಂಟನೇ ಮನೆಯಲ್ಲಿ ರಾಹು ಶುಕ್ರನ ಹೀಗಿರುವಾಗ ರಂಧ್ರ ರಾಹುವಿನ ದೋಷ ಎಂಟನೇ ಮನೆಯಲ್ಲಿದ್ದಾಗ ಅದು ಕುಟುಂಬ ಸ್ಥಾನದಲ್ಲಿ ಕೇತು ನಿಂತುಕೊಂಡಿದ್ದಾನೆ ಶುಕ್ರನ ಏಳನೇ ಮನೆಯಲ್ಲಿ ಅದು ಒಂದು ದೋಷ ಆಯಿತು ನಾವು ಜಾತಕವನ್ನು ವಿವರಿಸಿ ಮಾಡುವಾಗ ಲಗ್ನದಿಂದ ಚಂದ್ರನಿಂದ ಮತ್ತು ಶುಕ್ರನಿಂದ ನೋಡಬೇಕಾಗಿರ್ತಕ್ಕಂಥದ್ದು ಶುಕ್ರನಿಂದ ಏಳನೇ ಮನೆಯಲ್ಲಿ ಕೇತು ಲಗ್ನದಿಂದ ಮತ್ತು ಚಂದ್ರನ ಎಂಟನೇ ಮನೆಯಲ್ಲಿ ರಾಹು ಇದ್ದಾರೆ ಹೀಗಿರುವಾಗ ದೋಷ ಭಾಳಷ್ಟಿದೆ ಸಾಕಷ್ಟಿದೆ ಪರಿಹಾರವನ್ನು ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಅದು ಪರಿಹಾರ ಆಗಿದೆಯಾ ಅಥವಾ ಇಲ್ಲವಾ ಮತ್ತೇನು ಮಾಡಬೇಕು ಅನ್ನುವಂಥದ್ದನ್ನು ಪ್ರಶ್ನೆಯಲ್ಲಿ ನೋಡೋಣ ನಾರಾಯಣರವರ ಹೆಸರಿನಲ್ಲಿ ಒಂದು ಪ್ರಶ್ನೆಯನ್ನು ಇಡೋಣ ಗುರುಭ್ಯಶ್ಚ ಗೃಹ್ಯಶ್ಚಾಮಿ ಸತ್ಯಂ ಕುರುವಂತು ಭಾರತೀ ನಾರಾಯಣರವರ ಹೆಸರಿನಲ್ಲಿ ಒಂದು ಪ್ರಶ್ನೆಯನ್ನಿಟ್ಟಾಯಿತು ಪ್ರಶ್ನೆಯಲ್ಲಿ ಬಂದಿರತಕ್ಕಂತಹ ವರಾಟಿಕೆಗಳನ್ನು ನಾವು ಹನ್ನೆರಡು ಹನ್ನೆರಡರಂತೆ ಒಂದು ವಿಂಗಡಿಸಿ ಭಚಕ್ರವನ್ನು ಮಾಡಿದಾಗ ಮೂರು ಎರಡು ಭಚಕ್ರಗಳು ಕಳೆದು ಮೂರನೇ ಭಚಕ್ರದಲ್ಲಿ ಎರಡನೇ ರಾಶಿ ಉದಯವಾಗಿದೆ ಅಂದರೆ ವೃಷಭರಾಗ ಶ್ರೀ ಉದಯವಾಯಿತು ಲಗ್ನದಲ್ಲೇ ರಾಹು ಉದಯವಾಯಿತು ಅಂದರೆ ನಾಗದೋಷ ಪರಿಹಾರ ಆಗಿಲ್ಲ ಆದ್ದರಿಂದ ನೀವು ನಾಗದೋಷಕ್ಕೆ ಸರಿಯಾಗಿ ಪರಿಹಾರ ಮಾಡಿಕೊಳ್ಬೇಕು ಏನು ಪರಿಹಾರ ಮಾಡಬೇಕಪ್ಪ ನೀವೇ ವೈದಿಕ ವೈದಿಕೆಯನ್ನು ಮಾಡ್ತೇನೆ ಅಂತ ಹೇಳಿದಿರಿ ವೈದಿಕ ವೃತ್ತಿ ಅಂದರೆ ಪುರೋಹಿತ ವೃತ್ತಿ ಆ ಪುರೋಹಿತ ವೃತ್ತಿಯಲ್ಲಿ ನೀವು ಇರುವುದರಿಂದ ಒಂದು ಪಣಿಯನ್ನು ನಾಗರ ಪಣಿಯನ್ನು ನೀವು ವಿಶೇಷವಾಗಿ ಅದನ್ನು ನಲವತ್ತೆಂಟು ದಿವಸಗಳವರೆಗೆ ನಲವ ಒಂದು ಮಂಡಲದವರೆಗೆ ಮನೆಯಲ್ಲೇ ಪೂಜೆಯನ್ನು ಮಾಡಿ ಅದನ್ನು ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹಾಕುವುದರಿಂದ ಸಂಪೂರ್ಣವಾಗಿ ನಾಗೋ ನಾಗದೋಷ ಪರಿಹಾರವಾಗ್ತದೆ ಅದರಲ್ಲೂ ರಂಧ್ರ ರಾ ರಂಧ್ರ ರಾಹುವಿನ ದೋಷ ಪರಿಹಾರವಾಗ್ತದೆ ನಿಮ್ಮ ರಾಶಿಯಿಂದ ಎಂಟ ನಿಮ್ಮ ಲಗ್ನದಿಂದ ಎಂಟನೇ ಮನೆಯಲ್ಲಿರ್ತಕ್ಕಂತಹ ರಾಹುವಿನ ದೋಷ ಪರಿಹಾರವಾದಾಗ ನಾಗದೋಷ ಸಂಪೂರ್ಣವಾಗಿ ಪರಿಹಾರವಾಗ್ತದೆ ಆಗ ನಿಮಗೆ ಒಳ್ಳೆಯ ಕನ್ಯೆಯ ಜೊತೆಯಲ್ಲಿ ವಿವಾಹ ಆಗುವಂತಹ ಯೋಗ ಇದೆ ವೈವಾಹಿಕ ಭಾಗ್ಯ ಇದೆ ಯಾಕೆಂದರೆ ನೀವು ಕೇಳಿದ್ದೀರಿ ಕೊನೆಗೊಂದು ಪ್ರಶ್ನೆಯನ್ನು ವಿವಾಹ ಭಾಗ್ಯ ಇದೆಯಾ ಇಲ್ವಾ ಇದೆ ಯೋಚನೆ ಮಾಡಬೇಕಾದ್ದಿಲ್ಲ ಪರಿಹಾರವನ್ನು ಮಾಡ್ಕೊಳ್ಳಿ ಅನುಕೂಲವಾಗ್ತದೆ ಒಳ್ಳೆಯದಾಗಲಿ ಶೀಘ್ರ ಕಲ್ಯಾಣ ಪ್ರಾಪ್ತಿರ ಒಳ್ಳೇದಾಗ್ಲಿ ಧನ್ಯವಾದಗಳು ಗುರುಗಳೇ ಅವರೇ ಗುರುಗಳು ಹೇಳ್ದ ಹಾಗೆ ಪರಿಹಾರ ಮಾಡ್ಕೊಳ್ಳಿ ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ವೀಕ್ಷಕರೇ ಈಗ ರಾಶಿಗಳ ರಾಶಿ ಫಲ ಸಮಯ ನೋಡಿ ಮೇಷರಾಶಿಯವರ ಪರವನ್ನು ನೋಡುವಾಗ ಇವತ್ತಿನ ದಿವಸ ಸಪ್ತಮ ಸ್ಥಾನದಲ್ಲಿ ಶುಕ್ರ ಮತ್ತು ಚಂದ್ರಯೋಗ ಇರತಕ್ಕಂಥದ್ದು ಶಶಿ ಭಾರ್ಗವ ಯೋಗ ಇರತಕ್ಕಂತಹದ್ದು ಸಪ್ತಮ ಸ್ಥಾನದಲ್ಲಿ ಅರ್ಥಾತ್ ದಾಂಪತ್ಯ ಜೀವನದಲ್ಲಿ ಸಂಸಾರದಲ್ಲಿರತಕ್ಕಂಥವರಿಗೆ ಸಾಕಷ್ಟು ಅನುಕೂಲ ನೆಮ್ಮದಿಯನ್ನು ಕೊಡ್ತದೆ ಇವತ್ತಿನ ದಿವಸ ಜೊತೆಯಲ್ಲಿ ಹಬ್ಬದ ಆಚರಣೆಯೂ ಸಹಿತವಾಗಿ ಮುಂದುವರಿಯುವಂತಹ ಸಾಧ್ಯತೆ ಕೆಲವರ ಮನೆಯಲ್ಲಿ ಮೂರು ದಿವಸ ಗಣಪತಿಯನ್ನು ಇಟ್ಕೊಂಡಿರ್ತೀರಿ ಐದು ದಿವಸ ಇಟ್ಕೊಂಡಿರ್ತೀರಿ ಒಂದು ವಾರ ಅಥವಾ ಹನ್ನೊಂದು ದಿವಸ ಈ ರೀತಿಯಲ್ಲಿ ಗಣಪತಿಯನ್ನು ಇಟ್ಟು ಗೌರಿ ಗಣಪತಿಯ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತೀರಿ ಇವತ್ತಿನ ದಿವಸ ವಿಶೇಷವಾಗಿ ಋಷಿ ಪಂಚಮಿ ಜೊತೆಯಲ್ಲಿ ಇಲಿ ಪಂಚಮಿ ಹೇಳುವಂಥದ್ದು ಇದೆ ಇಲಿ ಅರ್ಥಾತ್ ಮೂಷಿಕ ಶ್ರೀ ಮಹಾಗಣಪತಿಯ ವಾಹನ ಆ ಮಹಾಗಣಪತಿಯ ವಾಹನವಾಗಿರ್ತಕ್ಕಂತಹ ಮೂಷಿಕನಿಗೆ ಒಂದು ಗೌರವವನ್ನು ಕೊಡುವಂತಹ ದಿವಸವೂ ಹೌದಾಗಿರ್ತಕ್ಕಂಥದ್ದು ಈ ದಿವಸ ನೋಡಿ ಮೇಷರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು ಧನಾಧಿಪತಿ ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲೇ ಇತ್ತುಕೊಂಡಿದ್ದಾನೆ ಅಂದರೆ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲೂ ತೊಂದರೆ ಇಲ್ಲ ಕೌಟುಂಬಿಕವಾಗಿ ನೆಮ್ಮದಿ ಇದೆ ಬಂಧು ಬಾಂಧವರಿಂದ ಕುಟುಂಬದಲ್ಲಿ ವಿಶೇಷವಾದಂತಹ ಹಬ್ಬದ ಆಚರಣೆ ಜೊತೆಯಲ್ಲಿ ವಿಶೇಷವಾದಂತಹ ಆಹಾರ ಪದಾರ್ಥಗಳ ಸೇವನೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮೇಷರಾಶಿಯವರಿಗೆ ಲಾಭದಲ್ಲಿ ಗುರು ಇದ್ದಾನೆ ದೈವಾನುಕೂಲ ಚೆನ್ನಾಗಿದೆ ಆದರೆ ಸ್ವಲ್ಪ ಜಾಗೃತಿಯಾಗಿರಿ ಗಣಪತಿಯನ್ನು ನೀವು ಇಟ್ಟಿದ್ದೀರಿ ಗಣಪತಿ ಆರಾಧನೆ ಮಾಡುವಾಗ ಪಟಾಕಿ ಇತ್ಯಾದಿಗಳನ್ನು ಉಪಯೋಗಿಸದೆ ಸಾಧ್ಯವಾದಷ್ಟು ದೀಪಾರಾಧನೆಯ ಮೂಲಕವಾಗಿ ಗಣಪತಿ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಜೊತೆಯಲ್ಲಿ ಇವತ್ತಿನರ್ಷಿ ಪಂಚಮಿ ಪೂಜೆಯನ್ನು ಮಾಡುವುದರಿಂದ ಸಾಕಷ್ಟು ಅನುಕೂಲ ನೆಮ್ಮದಿ ಜೊತೆಯಲ್ಲಿ ನೋಡಿ ಸಪ್ತಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ ಶನಿವಾರವಾಗಿದೆ ಆದ್ದರಿಂದ ಶನಿದೇವರಿಗೂ ಸಹಿತ ಇವತ್ತಿನ ದಿವಸ ನೀವು ತುಪ್ಪದ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತದೆ ಮಾಡಿಕೊಳ್ಳಿ ಶುಭವಾಗುತ್ತೆ ಮೇಷರಾಶಿಯವರು ಪರ ಪರಾವಣೆ ಇವತ್ತಿನ ದಿವಸ ರಾಹು ನಿಮ್ಮ ರಾಶಿಯಲ್ಲಿ ಎಂದಿನಂತೆ ನಿನ್ನೆನೂ ಇದ್ದ ಇವತ್ತೂ ಇದ್ದಾನೆ ನಾಳೆಗೂ ಇರ್ತಾನೆ ರಾಹು ನಿಮ್ಮ ರಾಶಿಯಲ್ಲಿ ಅರ್ಥಾತ್ ಮುಖದ ಭಾಗದ ರಾಶಿಯಾಗಿರ್ತಕ್ಕಂಥದ್ದು ಮುಖ ಗಂಟಲು ಅಥವಾ ಹೆಗಲು ಭಾಗ ಇತ್ಯಾದಿಗಳಿಗೆಲ್ಲ ಅಧಿಪತಿಯ ರಾಶಿಯಾಗಿರ್ತಕ್ಕಂಥದ್ದು ಆ ಭಾಗದಲ್ಲಿ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಚರ್ಮರೋಗ ಅಲರ್ಜಿ ಇತ್ಯಾದಿಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ದಿವಸ ನಿನ್ನೆಯ ಹಬ್ಬದ ವಾತಾವರಣ ತುಂಬ ಸುಂದರವಾಗಿತ್ತು ಆದರೆ ಇವತ್ತಿನ ದಿವಸ ಸ್ವಲ್ಪ ಕಷ್ಟದಾಯಕವಾಗಿರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಜೊತೆಯಲ್ಲಿ ಪಂಚಮಸ್ಥಾನದಲ್ಲಿ ಕುಜಮಾಂದಿಯರ ಯುತಿಯು ಅಷ್ಟು ಒಳ್ಳೆಯದಲ್ಲ ಮಕ್ಕಳಿಗೂ ತೊಂದರೆ ಇರತಕ್ಕಂಥದ್ದು ಇವತ್ತಿನ ದಿವಸ ಆದ್ದರಿಂದ ಸ್ವಲ್ಪ ಜಾಗ್ರತೆ ಬೇಕು ಹಬ್ಬದ ಆಚರಣೆಯಲ್ಲಿ ಜೊತೆಯಲ್ಲಿ ಇವತ್ತಿನ ದಿವಸವೂ ಸಹಿತವಾಗಿ ಮನೆಯಲ್ಲೇ ಇರ್ತೀರಿ ವಿಶೇಷವಾಗಿ ಪೂಜೆ ಪುರಸ್ಕಾರವನ್ನು ಮಾಡ್ತಾ ಇರ್ತೀರಿ ಅಥವಾ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀರಿ ಅಂತಹ ಸಂದರ್ಭದಲ್ಲೆಲ್ಲ ಸ್ವಲ್ಪ ಜಾಗ್ರತೆ ಮಕ್ಕಳ ವಿಷಯದಲ್ಲಿ ಕಾರಣ ಪಂಚಮದಲ್ಲಿ ಕುಜಮಾಂದಿಯರ ಯುತಿ ಇದ್ದಾಗ ಮಕ್ಕಳಿಗೆ ರೋಗ ತಗಲುವ ಸಾಧ್ಯತೆ ಇರತಕ್ಕಂಥದ್ದು ಮಕ್ಕಳಿಂದ ಮಕ್ಕಳಿಗೆ ಏನಾದರೂ ತೊಂದರೆ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ ಸಪ್ತಮದಲ್ಲಿರ್ತಕ್ಕಂತಹ ಕೇತು ಆಗಾಗ ಸಣ್ಣ ಪುಟ್ಟ ಕಿರಿಕಿರಿ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಇದೆ ಅದೆಲ್ಲದರ ದೋಷ ಪರಿಹಾರಕ್ಕೆ ನಿಮ್ಮ ಮನೆಯಲ್ಲಿರುವ ಗಣಪತಿಯ ಉಪಾಸನೆಯನ್ನೇ ವಿಶೇಷವಾಗಿ ಮಾಡುವುದರಿಂದ ನೋಡಿ ಗಣಪತಿಗೆ ಗರಿಕೆ ಅಂದರೆ ತುಂಬ ಪ್ರೀತಿದಾಯಕವಾಗಿರತಕ್ಕಂಥದ್ದು ಗಣಪಿಗೆ ಗಣಪತಿಗೆ ನೋಡಿ ಇಲ್ಲಿ ಗಣಪತಿಗೆ ಗರಿಕೆಯನ್ನು ಇಟ್ಟಿದ್ದೇವೆ ಗಣಪತಿಯ ತಲೆಯ ಮೇಲ್ಭಾಗದಲ್ಲಿ ಕುಚ್ಚಿನ ಆಕೃತಿಯಲ್ಲಿ ಗರಿಕೆಯನ್ನಿಟ್ಟರೆ ಗಣಪತಿಗೆ ಸಂತೋಷವೋ ಸಂತೋಷ ನಿಮ್ಮ ಮನೆಯ ಗಣಪತಿಯೂ ಸಂತೋಷ ಪಡಬೇಕು ಅಂತಾದರೆ ಗರಿಕೆಯಿಂದ ಗಣಪತಿಯನ್ನು ಅಲಂಕರಿಸಿ ಪೂಜೆಯನ್ನು ಮಾಡಿ ಅದರಿಂದ ಸಾಕಷ್ಟು ಅನುಕೂಲ ನೆಮ್ಮದಿ ಉಂಟಾಗ್ತದೆ ವೃಷಭ ರಾಶಿಯವರಿಗೆ ಯಾಕೆ ಗರಿಕೆಯಿಂದ ಇವತ್ತಿನ ದಿವಸ ಅಲಂಕಾರ ಪೂಜೆ ನಿಮ್ಮ ರಾಶಿಯಲ್ಲೇ ರಾಹು ಇದ್ದಾನೆ ರಾಹುವಿನ ಸಮೀಧವೇ ಗರಿಕೆ ಆದ್ದರಿಂದಲೇ ಗರಿಕೆಯಿಂದ ಅಲಂಕೃತನಂತಹ ಗಣಪತಿಯ ಪೂಜೆ ಪುರಸ್ಕಾರಗಳನ್ನು ಮಾಡುವುದರಿಂದ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು ಮಾಡ್ಕೊಳ್ಳಿ ಶುಭವಾಗುತ್ತೆ ವೃಷಭ ರಾಶಿಯವರು ಮಿಥುನ ರಾಶಿಯವರ ಪರ ನೋಡುವಾಗ ಸುಖ ಸ್ಥಾನದಲ್ಲಿ ಕುಜಮಂದಿಯರೆಯುತಿ ಸ್ವಲ್ಪ ಅಸುಖದ ದಿವಸವಾಗಿರ್ತಕ್ಕಂಥದ್ದು ನಿನ್ನೇನೋ ಸುಖ ಸಂತೋಷದಿಂದ ಹಬ್ಬವನ್ನು ಮಾಡಿದ್ರಿ ಆದರೆ ಇವತ್ತು ಎದ್ದೇಳಲಿಕ್ಕಾಗಲ್ಲ ಮೈ ಕೈಯೆಲ್ಲ ನೋವು ಸ್ವಲ್ಪ ಸುಸ್ತು ಇತ್ಯಾದಿಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು ಆಲಸ್ಯದ ದಿವಸ ಅಂತಲೂ ಹೇಳ್ಬೋದು ಯಾಕೆಂದರೆ ಆಲಸ್ಯದ ಅಧಿಪತಿಯ ದಿವಸವೂ ಹೌದು ಇವತ್ತಿನ ದಿವಸ ಅಲ್ವಾ ಶನಿ ಆಲಸ್ಯದ ಅಧಿಪತಿ ಆದ್ದರಿಂದ ಆಲಸ್ಯದ ಅಧಿಪತಿಯ ದಿವಸವಾದ್ದರಿಂದ ನೀವು ಸಹಿತವಾಗಿ ಆಲಸ್ಯವನ್ನು ಅನುಭವಿಸ್ತಾ ಇದ್ದೀರಿ ಕಾರಣ ನಿಮಗೆ ಅಷ್ಟಮ ಶನಿ ನಡೀತಾ ಇದೆ ನೋಡಿ ನಿಮ್ಮ ರಾಶಿಯಿಂದ ಎಂಟನೇ ಮನೆಯಲ್ಲಿ ಶನಿ ಇತ್ತುಕೊಂಡಿದ್ದಾನೆ ಅಷ್ಟಮ ಶನಿಯ ಕಾಟ ಆದ್ದರಿಂದಲೇ ಆಲಸ್ಯ ಉಂಟಾಗ್ತದೆ ಯಾವ ಕೆಲಸ ಕಾರ್ಯಗಳು ಮಾಡಬೇಕು ಅನ್ನೋದ್ರೂ ಸಹಿತವಾಗಿ ಏನೋ ಒಂದು ರೀತಿಯಾದಂತಹ ಮುಜುಗರ ಮಾಡಲಿಕ್ಕೆ ಮನಸ್ಸಿಲ್ಲ ಕೆಲವರಿಂದ ಬಯಸ್ಕೊಳ್ಬೇಕು ಅಂತೂ ಇಂತೂ ಮಾಡ್ತೀರಿ ಮಾಡಿದ್ದು ಸರಿಯಾಗಲ್ಲ ಈ ರೀತಿಯಲ್ಲಿ ಆಗುವಂತಹ ಒಂದು ಸಂದರ್ಭ ಇರತಕ್ಕಂಥದ್ದು ಇದೆಲ್ಲದರ ದೋಷ ಪರಿಹಾರಕ್ಕೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಮೂಷಿಕ ವಾಹನ ಯಾರು ಮಹಾಗಣಪತಿ ಆ ಮಹಾಗಣಪತಿಯ ಪ್ರಾರ್ಥನೆ ಮೂಷಿಕನಿಗೆ ಒಂದು ಗೌರವ ಜೊತೆಯಲ್ಲಿ ಸಪ್ತರ್ಷಿಗಳ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಅನುಕೂಲ ಉಂಟಾಗ್ತದೆ ಸಪ್ತರ್ಷಿಗಳ ಪ್ರಾರ್ಥನೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಕಶ್ಯಪೋತ್ರಿ ಭರದ್ವಾಜೋ ವಿಶ್ವಾಮಿತ್ರೋ ಥ ಗೌತಮ ವಾಸಿಷ್ಠೋ ಜಾಮದಗ್ನಿಷ್ಠ ಸಪ್ತೈತೆ ಋಷಯ ಸ್ಮೃತ ಇವರು ಏಳು ಜನ ಮಹರ್ಷಿಗಳು ಆ ಏಳು ಜನ ಋಷಿಗಳ ಪ್ರಾರ್ಥನೆಯಿಂದ ಅಥವಾ ನೆನಪನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಆಗ್ತದೆ ಯಾಕೆ ನೀವು ಮಾಡಬೇಕು ಮಿಥುನ ರಾಶಿಯವರು ನೋಡಿ ಪಂಚಮದಲ್ಲಿ ಶುಕ್ರ ಇದ್ದಾನೆ ಈ ಪಂಚಮ ಸ್ಥಾನಕ್ಕೆ ಉಪಾಸನಾ ಸ್ಥಾನ ಅಂತ ಹೆಸರು ಆ ಉಪಾಸನೆಯನ್ನು ಮಾಡುವಂಥ ದಿವತ್ತಿನ ದಿವಸ ಋಷಿಗಳ ಪಂಚಮಿ ಪಂಚಮಿ ತಿಥಿಯಲ್ಲಿ ಋಷಿಗಳನ್ನು ಜಾ ಜ್ಞಾಪಕ ಮಾಡ್ಕೊಳ್ಳೋದು ಪಂಚಮಿ ತಿಥಿ ನೋಡಿ ಪಂಚಮಿ ಅಂದರೆ ನಿಮ್ಮ ರಾಶಿಯಿಂದ ಐದನೇ ಆಯಿತು ಪಂಚಮಿ ತಿಥಿ ಪಂಚಮಿ ತಿಥಿ ಆದ್ದರಿಂದ ಇಲ್ಲಿ ಏಳು ಜನ ಋಷಿಗಳನ್ನು ನೀವು ಪ್ರಾರ್ಥನೆ ಮಾಡುವುದರಿಂದ ಜ್ಞಾಪಕ ಮಾಡ್ಕೊಳ್ಳೋದ್ರಿಂದ ಮಿಥುನ ರಾಶಿಯವರಿಗೆ ಇರುವಂತಹ ಸಂಕಷ್ಟಗಳು ದೂರವಾಗ್ತದೆ ಮಾಡಿಕೊಳ್ಳಿ ಶುಭವಾಗುತ್ತೆ ಮಿಥುನ ರಾಶಿಯವರು ಕರ್ನಾಟಕ ರಾಶಿಯವರ ಪರ ನೋಡುವಾಗ ಸುಖ ಸ್ಥಾನದಲ್ಲಿ ಚಂದ್ರ ಎತ್ಕೊಂಡಿದ್ದಾನೆ ಸುಖ ಸಮೃದ್ಧಿ ಸುಖ ಶುಕ್ರನ ಒಟ್ಟಿಗೆ ಎತ್ಕೊಂಡಿದ್ದಾನೆ ಒಳ್ಳೆಯ ಬಟ್ಟೆಯನ್ನು ಧರಿಸ್ತೀರಿ ಒಳ್ಳೆಯ ಒಳ್ಳೆಯ ರೀತಿಯಂತಹ ಸಂಪತ್ತು ನಿಮ್ಮಲ್ಲಿದೆ ಮನೆಯಲ್ಲಿದ್ದೀರಿ ಸೌಂದರ್ಯಯುತವಾದಂತಹ ಮನೆ ಮನೆಗೆ ಒಳ್ಳೆಯ ಅಲಂಕಾರ ಮಾಡಿದ್ದೀರಿ ನೀವು ಸಹಿತವಾಗಿ ಸ್ವಲ್ಪ ಅಲಂಕಾರ ಪ್ರಿಯರಾಗಿರ್ತೀರಿ ಕಾರಣ ಅಲಂಕಾರ ಪ್ರಿಯರಾಗಿರ್ತಕ್ಕಂತಹ ಶುಕ್ರನ ಮನೆಯಲ್ಲಿ ಚಂದ್ರ ಇದ್ದಾನೆ ಆದ್ದರಿಂದಲೇ ಅಲಂಕಾರ ಪ್ರಿಯರಾಗಿರ್ತಕ್ಕಂತಹ ತಾವು ಇವತ್ತಿನ ದಿವಸ ಸುಂದರವಾದಂತಹ ಅಲಂಕಾರವನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ ದೇವತಾ ಪ್ರೀತಿಯನ್ನು ಗಳಿಸುವುದರಿಂದ ಅರ್ಥಾತ್ ದೇವರನ್ನು ಯಥಾಶಕ್ತಿ ಮನಸ್ಸಮಾಧಾನದಿಂದ ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗ್ತದೆ ನೋಡಿ ಏಳನೇ ಮನೆಯಲ್ಲಿ ಇತ್ತು ನೋಡ್ತಾ ಇದ್ದಾನೆ ಆದ್ದರಿಂದ ಸ್ವಲ್ಪ ದೃಷ್ಟಿದೋಷ ದೃಷ್ಟಿ ಬೀಳುವ ಸಾಧ್ಯತೆ ಇರತಕ್ಕಂಥದ್ದು ಆ ದೃಷ್ಟಿದೋಷ ಪರಿಹಾರಕ್ಕೆ ಮೊದಲೇ ಅದಕ್ಕೊಂದು ಪರಿಹಾರವನ್ನು ಬಿಡಿ ಸಾಧ್ಯವಾದ ಒಂದು ದೃಷ್ಟಿಯ ಬೊಟ್ಟನ್ನಿಡಿ ಅಥವಾ ಒಂದು ಕಪ್ಪು ದಾರವನ್ನು ಕೈಗೆ ಕಟ್ಟಿಕೊಳ್ಳುವುದರಿಂದ ದೃಷ್ಟಿ ದೋಷ ಪರಿಹಾರವಾಗುತ್ತದೆ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ ವಿರಾಮದ ನಂತರ ಯೋಗ ಸಂಕಲ್ಪ ಮುದ್ರ ಸಂಕಲ್ಪ ಪತ್ರ ಪರಿಹಾರ ಸಂಕಲ್ಪ ಸಂಜೀವಿನಿ ಸಂಕಲ್ಪ ಭಗವದ್ಗೀತಾ ಸಂಕಲ್ಪ ಜೊತೆಗೆ ರಾಶಿಗಳ ರಾಶಿ ಫಲ ಎಲ್ಲವೂ ಇರುತ್ತೆ ಇದು ಸುವರ್ಣ ಸಂಕಲ್ಪ ಈಗ ಒಂದು ವಿರಾಮ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ಈಗ ಯೋಗ ಸಂಕಲ್ಪ ಈ ದಿವಸದ ಯೋಗ ಸಂಕಲ್ಪದಲ್ಲಿ ವಿಶೇಷವಾಗಿ ತಾವೆಲ್ಲ ನೋಡ್ತಾ ಇರತಕ್ಕಂತಹ ಆಸನ ಬಹಳ ಅದ್ಭುತವಾಗಿರ್ತಕ್ಕಂತಹದ್ದು ಈ ಆಸನದ ಹೆಸರು ಸುಪ್ತ ಪಾರ್ಶ್ವ ಪಾದಾಂಗುಷ್ಟಾಸನ ಬಹಳ ವಿಶೇಷತೆ ಇದೆ ಅಲ್ವೇ ಹಾಗಿದ್ದಾಗ ಈ ಪಾರ್ಶ್ವ ಪಾದಾಂಗುಷ್ಠಾಸನವನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ ಶ್ರೀಮತಿ ನಂದಿನಿ ಮಾಡಿ ಇದ್ದಾರೆ ಆತ್ಮೀಯ ವೀಕ್ಷಕರಿಗೆ ಯೋಗ ಸಂಕಲ್ಪ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಯೋಗ ಸಂಕಲ್ಪದಲ್ಲಿ ಸುಪ್ತ ಪಾಶ್ವ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಸುಖಾಸನಕ್ಕೆ ಬನ್ನಿ ಎರಡು ಕಾಲನ ನೇರ ಮಾಡಿ ಕುಳಿತುಕೊಳ್ಳಿ ಉಸಿರನ್ನ ಬಿಡುತ್ತಾ ಹಾಗೆ ಬೆನ್ನಿನ ಮೇಲೆ ಮಲಗಿ ನ್ನೆರಡು ಬಾರಿ ದೀರ್ಘ ಉಸಿರಾಟ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಬಲಗಾಲನ್ನು ನೈಂಟಿ ಡಿಗ್ರಿಗೆ ತಗೊಂಡು ಬನ್ನಿ ಬಲಗಾಲ್ ಬೆರಳುಗಳು ನಿಮ್ಮ ಕಡೆಗಿರಬೇಕು ನಿಮ್ಮ ಕಡೆಗೆ ಬೆರಳುಗಳನ್ನು ತಿರುಗಿಸಿ ಬಲಗೈಯಿಂದ ಬಲ ಹೆಬ್ಬೆಟ್ಟನ್ನು ಹಿಡ್ಕೋಬೋದು ಇಷ್ಟು ಹಿಡ್ಕೊಳ್ಳೋಕ್ಕೆ ಆಗಲ್ಲ ಅಂದವರು ಒಂದು ದುಪ್ಪಟನ ಸಹಾಯ ತಗೊಂಡು ಅಥವಾ ಯೋಗ ಬೆಲ್ಟ್ ಅಂತ ಸಿಕ್ಕತ್ತೆ ಅದನ್ನು ಕಾಲಿನ ಸುತ್ತ ಹಾಕ್ಕೊಂಡು ಹೀಗೆ ಇಟ್ಕೊಂಡು ಅಭ್ಯಾಸ ಮಾಡ್ಬೋದು ಪ್ರಾರಂಭ ಹಂತದಲ್ಲಿ ನಿಧಾನವಾಗಿ ಹೀಗೆ ಬೆರಳನ್ನು ಇಟ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಹಾಗೆ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಬಲಗಾಲನ್ನು ಬಲಗಡೆಗೆ ನಿಧಾನವಾಗಿ ಇಳಿಸ್ತಾ ಬನ್ನಿ ಇಲ್ಲಿ ವಿಶೇಷವಾಗಿ ಮಂಡಿಯನ್ನು ಮಡಚಿದಲೇ ಇರೋ ಹಾಗೆ ನೋಡ್ಕೋಬೇಕು ಎರಡೂ ಮಂಡಿಗಳು ಸಹ ನೇರವಾಗಿರಬೇಕು ಕೈಗಳು ಕೂಡ ನೇರವಾಗಿರಬೇಕು ದೃಷ್ಟಿ ವಿರುದ್ಧ ದಿಕ್ಕಿನಲ್ಲಿ ಇರಬೇಕು ದೀರ್ಘ ಉಸಿರಾಟ ಇದು ಆಸನದ ಅಂತಿಮ ಸ್ಥಿತಿ ಇದೇ ಸ್ಥಿತಿಯಲ್ಲಿ ಹದಿನೈದರಿಂದ ಇಪ್ಪತ್ತು ಬಾರಿ ದೀರ್ಘ ಉಸಿರಾಟ ಮಾಡಿ ಇಲ್ಲಿ ಮಂಡಿ ಮಡಚಿದಲೆ ಇರೋ ಹಾಗೆ ನೋಡ್ಕೋಬೇಕು ತೊಡೆಯ ಭಾಗದಲ್ಲಿ ಮಂಡಿಯ ಹಿಂಬದಿಯಲ್ಲಿ ಆಗ್ತಕ್ಕಂತಹ ಸೆಳೆತವನ್ನು ಗಮನಿಸಬಹುದು ಹದಿನೈದರಿಂದ ಇಪ್ಪತ್ತು ಬಾರಿ ಉಸಿರಾಟ ಆದ ನಂತರ ಉಸಿರನ್ನ ತೆಗೆದುಕೊಳ್ಳುತ್ತಾ ಕಾಲನ್ನ ನೇರ ಮಾಡಿ ಉಸಿರನ್ನ ಬಿಡುತ್ತಾ ಕಾಲನ್ನ ಸಮಸ್ಥಿತಿಗೆ ತಗೊಂಡು ಬಂದು ಕೈಯನ್ನು ಕೂಡ ವಿಶ್ರಾಂತಿಗೆ ತರುವುದು ಇದೇ ಆಸನವನ್ನು ಮತ್ತೊಂದು ಬದಿಯಲ್ಲಿ ಮಾಡಬೇಕಾಗತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಎಡಗಾಲನ್ನು ಮೇಲ್ತಗೊಂಡು ಬನ್ನಿ ಬೆರಳುಗಳು ನಿಮ್ಮ ಕಡೆಗೆ ಬರಲಿ ಎಡಗೈಯಿಂದ ಎಡ ಹೆಬ್ಬೆಟ್ಟನ್ನು ಹಿಡ್ಕೊಳ್ಳಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಎಡಗಡೆಗೆ ತೊಗೊಂಡು ಬನ್ನಿ ಕಾಲುಗಳು ನೇರವಾಗಿರುವಂತೆ ನೋಡ್ಕೊಳ್ಳಿ ದೃಷ್ಟಿ ವಿರುದ್ಧ ದಿಕ್ಕಿರಲಿರಬೇಕು ಉಸಿರಾಟ ಕ್ರಿಯೆ ಸಹಜವಾಗಿರಲಿ ತೊಡೆಯ ಒಳ ತೊಡೆಯ ಭಾಗದಲ್ಲಿ ಆಗ್ತಕ್ಕಂತಹ ಸೆಳೆತವನ್ನು ಗಮನಿಸ್ಬೋದು ಇದೇ ಸ್ಥಿತಿಯಲ್ಲಿ ಹದಿನೈದರಿಂದ ಇಪ್ಪತ್ತು ಬಾರಿ ಉಸಿರಾಟ ನಿಧಾನವಾಗಿ ಉಸಿರಾಟ ಆದ ನಂತರ ಉಸಿರು ತಗೊಳ್ತಾ ಕಾಲನ್ನು ತಗೊಂಡು ಬನ್ನಿ ಉಸಿರನ್ನು ಬಿಡುತ್ತಾ ಕೈಯನ್ನು ಬಿಟ್ಟು ಕಾಲನ್ನು ಸಮಸ್ಥಿತಿಗೆ ತಗೊಂಡು ಬರೋದು ಹಾಗೆ ಬಲಗೈಯನ್ನು ಮೇಲ್ತಗೊಂಡು ಬಂದು ಬಲಗಡೆಗೆ ಪೂರ್ತಿ ಹೊರಳಿ ಉಸುತಗೊಳ್ತಾ ಮೇಲ್ಬಂದು ಸಮಸ್ಥಿತಿಗೆ ಬರುವುದು ಇದಾಗಿತ್ತು ಸುಪ್ತ ಪಾರ್ಶ್ವ ಪಾದಾಂಗುಷ್ಟಾಸನ ಆಲಸದಿಂದ ಇದ್ರೆ ರೋಗ ಉಲ್ಲಾಸದಿಂದಿರಲು ಮಾಡಿ ಯೋಗ ಶುಭ ದಿನ ಸುಪ್ತ ಪಾರ್ಶ್ವ ಪಾದಾಂಗುಷ್ಟಾಸನ ಇದನ್ನ ಹೇಗೆ ಮಾಡೋದು ಅನ್ನೋದನ್ನ ನಂದಿನಿ ಪ್ರಸಾದ್ ರವರು ತೋರಿಸ್ಕೊಟ್ರು ಈಗ ಇದರ ಉಪಯೋಗಗಳನ್ನ ಗುರುಗಳಿಂದ ತಿಳ್ಕೊಳ್ಳೋಣ ಬನ್ನಿ ಈ ಆಸನವನ್ನು ಮಾಡುವಾಗ ಮೊದಲು ತಾಡಾಸನಕ್ಕೆ ಹೋಗಬೇಕು ತದನಂತರ ತಾವು ನೇರವಾಗಿ ಮಲಗಿ ಅಂಗಾತನಾಗಿ ಮಲಗಿ ಅಂಗಾತನಾಗಿ ಅಂದರೆ ಮುಖ ಮೇಲೆ ಮಾಡಿ ಮಲಗಿ ತದನಂತರ ಕಾಲನ್ನು ಹಿಡಿದುಕೊಂಡು ಪಾರ್ಶ್ವಕ್ಕೆ ಹೊರಳಬೇಕಾಗಿರ್ತಕ್ಕಂಥದ್ದು ಎಡಪಾರ್ಶ್ವ ಮತ್ತು ಬಲಪಾರ್ಶ್ವ ಈ ರೀತಿಯಲ್ಲಿ ಎರಡು ರೀತಿಯಲ್ಲಿ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ನಿಮಗೆ ಎಡಭಾಗದಲ್ಲಿ ಜಾಸ್ತಿಯಾಗಿ ನೋವೇನಾದರೂ ಇದೆಯೋ ಸೊಂಟದಲ್ಲಿ ಕಾಲಿನಲ್ಲಿ ಬೆನ್ನಿನಲ್ಲಿ ಕುತ್ತಿಗೆಯ ಹಿಂಭಾಗದಲ್ಲಿ ಆಗ ನೀವು ಬಲಭಾಗಕ್ಕೆ ಹೊರಳುವುದರಿಂದ ಬಲಭಾಗದಲ್ಲಿ ಮಾಡುವುದರಿಂದ ಆ ಎಡಭಾಗದಲ್ಲಿ ಇರತಕ್ಕಂತಹ ನೋವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಇಲ್ಲಿ ಹೇಗೆ ಸಾಧ್ಯತೆ ಆ ಪಾದಾಂಗುಷ್ಠವನ್ನು ಸರಿಯಾಗಿ ಗಟ್ಟಿಯಾಗಿ ಹಿಡಿದು ನೀವು ನೇರವಾಗಿ ಕೈಯನ್ನು ಮತ್ತು ಕಾಲನ್ನು ನೇರವಾಗಿಟ್ಟು ಪ ಬಲಕ್ಕೆ ಹೊರಳಿದಾಗ ಎಡಭಾಗವು ಜಗ್ಗಿ ಬರ್ತದೆ ಆ ಜಗ್ಗಿ ಬಂದಾಗ ವಿಶೇಷವಾಗಿ ಅಲ್ಲಿ ಅಲ್ಲಿರತಕ್ಕಂತಹ ಸ್ನಾಯುಗಳೆಲ್ಲವೂ ಸಹಿತವಾಗಿ ನೇರವಾಗಿ ಆಗುವ ಸಾಧ್ಯತೆ ಇರತಕ್ಕಂಥದ್ದು ಗಂಟು ಗಂಟಾಗಿರತಕ್ಕಂತಹ ಸ್ನಾಯುಗಳು ಸಹಿತವಾಗಿ ನೇರವಾಗಿ ಆಗ್ತದೆ ಮೂಲಕವಾಗಿ ರೋಗವನ್ನು ಪರಿಹಾರ ಮಾಡುವಂಥ ಸಾಮರ್ಥ್ಯ ಇದೆ ಅದೇ ನಿಮಗೆ ಬಲಭಾಗದಲ್ಲಿ ನೋವಿದೆ ಆಗ ಎಡಭಾಗದಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಹೀಗೆ ಎರಡು ಕ್ರಮದಲ್ಲೂ ಸಹಿತವಾಗಿ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಈ ಸುಪ್ತ ಪಾರ್ಶ್ವ ಪಾದಾಂಗುಷ್ಠಾಸನದಲ್ಲಿ ಇದರಿಂದ ವಿಶೇಷವಾದಂತಹ ಫಲವನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ನೋವು ನಿವಾರಣೆ ಆರೋಗ್ಯ ವೃದ್ಧಿ ಮತ್ತು ಸಮಚಿತ್ತತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದಿದೆ ಇಲ್ಲಿ ಜ್ಯೋತಿಷ್ಯದ ಅಂಶವೂ ಇದೆ ಆರೋಗ್ಯದ ಅಂಶವೂ ಇದೆ ವೈಜ್ಞಾನಿಕವಾಗಿ ನೋಡುವಾಗ ಯೋಗ ಸಾಧನೆಯಿಂದ ಸಾಕಷ್ಟು ಅನುಕೂಲವೂ ಆಗ್ತದೆ ಮಾಡಿಕೊಳ್ಳಿ ಭಾಳ ಒಂದು ಅದ್ಭುತವಾದಂತಹ ಆಸನ ಸಣ್ಣ ಮಕ್ಕಳಿಗೂ ಇದನ್ನು ಅಭ್ಯಾಸ ಮಾಡಿಸುವುದರಿಂದ ಅವರ ಮುಂದಿನ ದೇಹಸ್ಥಿತಿಗೆ ಭಾಳ ಅನುಕೂಲ ಇರತಕ್ಕಂಥದ್ದು ಅರ್ಥಾತು ಗರ್ಭಿಣಿ ಸ್ತ್ರೀಯರು ಬಾಳಂತಿಯರು ವಯೋವೃದ್ಧರು ಅಂಗವಿಕರರು ಮಾಡಲಿಕ್ಕೆ ಹೋಗಬೇಡಿ ಬಾಕಿ ಯಾರು ಬೇಕಾದರೂ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಮಾಡುವುದರಿಂದ ಸಾಕಷ್ಟು ಅನುಕೂಲ ಇದೆ ದೇಹಕ್ಕೆ ಒಳ್ಳೆಯ ರೀತಿಯಂತಹ ಒಂದು ಸೌಷ್ಠವತೆಯನ್ನು ಕೊಡ್ತದೆ ಮಾಡಿಕೊಳ್ಳಿ ಶುಭವಾಗುತ್ತೆ ಈ ಆಸನದಿಂದ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ ವಿರಾಮದ ನಂತರ ಮುದ್ರಾ ಸಂಕಲ್ಪ ಭಗವದ್ಗೀತಾ ಸಂಕಲ್ಪ ಜೊತೆಗೆ ರಾಶಿಗಳ ರಾಶಿ ಫಲ ಎಲ್ಲವೂ ಇರುತ್ತೆ ಇದು ಸುವರ್ಣ ಸಂಕಲ್ಪ ಈಗ ಒಂದು ವಿರಾಮ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ಈಗ ಸಂಜೀವಿನಿ ಸಂಕಲ್ಪ ಗುರುಗಳು ಸಂಜೀವಿನಿ ಒಂದರ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಬನ್ನಿ ಅದರ ಉಪಯೋಗಗಳನ್ನ ತಿಳ್ಕೊಳ್ಳೋಣ ಈ ದಿವಸದ ಸಸ್ಯ ಸಂಜೀವನಲ್ಲಿ ವಿಶೇಷವಾಗಿ ತಾವೆಲ್ಲ ನೋಡ್ತಾ ಇರ್ತಕ್ಕಂಥದ್ದು ಗಜುಗ ಗಜಗನಕಾಯಿ ಹೇಳುವಂತಹ ಒಂದು ಕಾಯಿ ನಮ್ಮ ವಸುಂಧರಿಯಲ್ಲಿ ವಿಶ್ ವಿಧ ವಿಧವಾದಂತಹ ವನಸ್ಪತಿಗಳಿರ್ತದೆ ಆ ವನಸ್ಪತಿಗಳಿಂದ ವಿಶೇಷವಾದಂತಹ ಫಲಗಳು ಸಹಿತವಾಗಿ ಸಿಗ್ತದೆ ಅದರಲ್ಲೂ ಇದೂ ಒಂದು ಫಲ ಮುಳ್ಳಿನ ಬಳ್ಳಿಯಲ್ಲಿ ಕಾಯಿಯಾಗಿ ಬೆಳತಕ್ಕಂತಹ ವಿಶೇಷವಾದಂತಹ ಗಜಗನಕಾಯಿ ಗಜಗನಕಾಯಿ ಅಂತ ಹೇಳ್ತೀರಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಈ ಕಾಯಿಯ ಮಹತ್ವ ಬಹಳ ವಿಶೇಷ ಯಾಕೆಂದರೆ ಮನುಷ್ಯನಿಗೆ ರೋಗಾದಿಗಳಲ್ಲಿ ಜ್ವರ ಹೇಳುವಂಥ ಒಂದು ರೋಗ ಬರ್ತದೆ ಅಲ್ವೇ ಆ ಜ್ವರದಲ್ಲಿ ಇಪ್ಪ ಇಪ್ಪತ್ತೊಂದು ವಿಧಾನಗಳಿದ್ದಾವೆ ಅಂತ ಹೇಳಿದ್ದಾರೆ ಇಪ್ಪತ್ತೊಂದು ರೀತಿಯ ವಿಧಾನಗಳಿದಾವೆ ಅನ್ನೋ ಹೇಳಿದ್ದಾರೆ ಜ್ವರದಲ್ಲಿ ಜ್ವರ ಅಲ್ಲ ಜ್ವರ ಅಂದರೆ ಮುಪ್ಪು ಅಂತ ಅರ್ಥ ಜ್ವರ ಅಂದರೆ ಬಾಧೆ ಅಂತ ಅರ್ಥ ಜ್ವರ ಬಂದಾಗ ಮನುಷ್ಯ ಬಾಧೆ ಪಡ್ತಾನೆ ಆ ಬಾಧೆಯನ್ನು ನಿವಾರಣೆ ಮಾಡಲಿಕ್ಕೆ ಅದ್ಭುತವಾದಂಥ ಒಂದು ಔಷಧವೇ ಈ ಗಜಗನಕಾಯಿಯಾಗಿರ್ತಕ್ಕಂಥದ್ದು ನೀವು ಎಷ್ಟೇ ಇಂಜೆಕ್ಷನ್ ತೊಗೊಳ್ಳಿ ವೈದ್ಯಕೀಯ ಚಿಕಿತ್ಸೆಯನ್ನು ತೊಗೊಳ್ಳಿ ನಿಮ್ಮ ರೋಗ ಸುಲಭವಾಗಿ ಪರಿಹಾರ ಆಗೋದಿಲ್ಲ ದೇಹದ ಒಳಭಾಗದಲ್ಲಿ ಜ್ವರ ಇರ್ತದೆ ಒಂದು ದೇಹದಲ್ಲಿ ರಕ್ತ ಜ್ವರ ಇರ್ಬೋದು ಮಜ್ಜಾಜ್ವರ ಇರ್ಬೋದು ಚರ್ಮ ಜ್ವರ ಇರ್ಬೋದು ಚರ್ಮ ಜ್ವರ ಅಂದರೆ ಮುಟ್ಟಿದಾಗ ತಾಪವನ್ನು ಕೊಡ್ತದೆ ಆ ರೀತಿಯಲ್ಲಿ ಇರ್ತಕ್ಕಂತಹದ್ದು ಕೆಲವು ಜ್ವರ ಇರ್ತದೆ ಅಂದರೆ ಒಳಭಾಗದಲ್ಲಿ ಎಲುಬಿನವರೆಗೂ ಸಹಿತವಾಗಿ ಜ್ವರ ಉಂಟಾಗುವ ಸಾಧ್ಯತೆ ಆ ಎಲುಬಿನಲ್ಲೂ ಸಹಿತವಾಗಿ ಬಾಧೆ ಉಂಟಾಗುವ ಸಾಧ್ಯತೆ ಒಂದು ಸಾರಿ ಹೀಗೆ ನಾವು ಬಡಿದ್ರೆ ಗೊತ್ತಾಗುತ್ತೆ ಒಳಭಾಗದಲ್ಲಿ ನೋವು ತಡ್ಕೊಳ್ಳಿಕ್ಕಾಗಲ್ಲ ಆ ರೀತಿಯಲ್ಲಿ ಇರ್ತದೆ ಅಂತಹ ಜ್ವರವನ್ನು ಪರಿಹಾರ ಮಾಡುವಂತಹ ವಿಶೇಷವಾದಂತಹ ಶಕ್ತಿ ಇರತಕ್ಕಂತಹದ್ದು ಇದೊಂದು ಪುಟ್ಟ ಗುಳಿಗೆಯಲ್ಲಿ ಅರ್ಥಾತ್ ಗಜಗನಕಾಯಿಯಲ್ಲಿ ಇದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಇದನ್ನು ಗಂಧದ ಕಲಿನಲ್ಲಿ ಸ್ವಲ್ಪ ನೀರಿನ ನೀರನ್ನು ಹಾಕಿ ತೆಗೆದುಬಿಟ್ಟು ಇದನ್ನು ನೆಕ್ಕುವುದರಿಂದ ಒಳ ಜ್ವರ ಯಾವುದಿದ್ರೂ ಸಹಿತವಾಗಿ ಪರಿಹಾರವಾಗ್ತದೆ ನಿಮ್ಮದ ಹೊರ ನಿಮ್ಮ ದೇಹದ ಹೊರಭಾಗದ ಜ್ವರ ಅಲ್ಲ ನಿಮ್ಮ ದೇಹದ ಒಳಭಾಗದಲ್ಲಿ ಇರತಕ್ಕಂತಹ ಜ್ವರವನ್ನು ಪರಿಹಾರ ಮಾಡಲಿಕ್ಕೆ ಒಂದು ಅದ್ಭುತವಾದಂತಹ ಔಷಧ ನೋಡಿ ಪ್ರಕೃತಿಯಲ್ಲಿ ಎಷ್ಟು ವಿಚಿತ್ರ ಇದೆ ಹೇಳುವಂತಹದ್ದನ್ನು ಈ ಗಿಜಗಳ ಕಾಯಿಯನ್ನು ಬಣ್ಣವನ್ನು ಯಾವ ರೀತಿಯಲ್ಲಿ ಕೊಟ್ಟಿದ್ದಾನೆ ದೇವರು ಹೇಳುವಂತಹದ್ದನ್ನು ನೋಡಿ ಎಲ್ಲ ಕಾಯಿಯೂ ಸಹಿತವಾಗಿ ಈ ರೀತಿಯಾಗಿ ಬಣ್ಣ ಇರತಕ್ಕಂತಹದ್ದು ಒಂದೊಂದು ವನಸ್ಪತಿ ಒಂದೊಂದು ರೀತಿಯಾದಂಥ ಬಣ್ಣದಿಂದ ಅಲಂಕೃತವಾಗಿರ್ತದೆ ಹಾಗಿದ್ದಾಗ ಈ ಗಜಗನಕಾಯಿಯ ಬಣ್ಣ ಎಷ್ಟು ವಿಶೇಷವಾಗಿದೆ ಹೇಳುವಂಥದ್ದನ್ನು ತಾವು ನೋಡ್ತಾ ಇದ್ದೀರಿ ನಿಮಗೆ ಪದೇ ಪದೇ ಗಂಟಲು ನೋವು ಬರ್ತಾ ಇರ್ತದೆ ಆ ಗಂಟಲು ನೋವು ಬಂದಾಗ ನೀವು ಸೀಬೆಕಾಯಿ ತಿಂತೀರಿ ಅಲ್ವೇ ರಸ್ತೆ ಪಕ್ಕದಲ್ಲಿ ಸೀಬೆಕಾಯಿ ಇಟ್ಕೊಂಡಿರ್ತದೆ ಇಟ್ಕೊಂಡಿರ್ತಾರೆ ನೀವು ಪ್ರಯಾಣವನ್ನು ಮಾಡುವಾಗ ನಿಮಗೆ ಸೀಬೆಕಾಯಿ ತಿನ್ನುವುದೇ ಒಂದು ಆನಂದ ಅಲ್ವಾ ಆ ಸೀಬೆಕಾಯನ್ನು ತಿಂದಾಗ ಆಗ ಉಂಟಾಗ್ತದೆ ನಿಮಗೆ ಗಂಟಲು ನೋವು ಈ ಭಾಗದಲ್ಲಿ ನೋವು ಉಂಟಾಗುವ ಸಾಧ್ಯತೆ ನಿಮಗೆ ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ಆಗಲ್ಲ ಅಂತಹ ಸಂದರ್ಭದಲ್ಲಿ ಇದನ್ನು ಸ್ವಲ್ಪ ನಿಂಬೆ ರಸದಲ್ಲಿ ನೀವು ತೇದುಬಿಟ್ಟು ಅದನ್ನು ಸ್ವಲ್ಪ ಈ ಗಂಟ್ಲ ಭಾಗಕ್ಕೆ ಹಚ್ಚುವುದರಿಂದ ಬೇಗನೆ ನಿಮಗೆ ಗುಣಮುಖವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ನೀವು ಹೊರಭಾಗದಲ್ಲಿ ಹಚ್ಚಿದರೂ ಸಹಿತವಾಗಿ ಒಳಭಾಗದಲ್ಲಿ ಬಾಧೆಯನ್ನು ಸಹಿತವಾಗಿ ಪರಿಹಾರ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ಈ ಗಜಗನಕಾಯಿಯಲ್ಲಿ ಕೆಲವರು ಕೆಲವರು ಗಿಜಗನಕಾಯಿ ಅಂತ ಹೇಳ್ತಾರೆ ಕೆಲವರು ಗಜುಗನಕಾಯಿ ಅಂತ ಹೇಳುವಂತಹ ಪದ್ಧತಿ ಇರತಕ್ಕಂಥದ್ದು ಅರ್ಥಾತ್ ಇದು ಬಹು ಉಪಯೋಗಿಯಾಗಿರ್ತಕ್ಕಂಥದ್ದು ಹಳ್ಳಿಯಲ್ಲಿ ಸಾಧಾರಣವಾಗಿ ಇದನ್ನು ವಿಶೇಷವಾಗಿ ಉಪಯೋಗಿಸುವಂತಹ ಒಂದು ಪದ್ಧತಿ ಇರತಕ್ಕಂಥದ್ದು ಯಾಕೆಂದರೆ ದೂರ ದೂರ ಮೊದಲೆಲ್ಲ ಬಸ್ಸಿನ ಪ್ರಯಾಣ ತುಂಬ ಕಷ್ಟವಾಗಿತ್ತು ಅಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಮದ್ದನ್ನು ಮಾಡ್ಕೊಳ್ತಿದ್ರು ಮನೆ ಮದ್ದು ಅದು ತುಂಬ ವಿಶೇಷವಾಗಿ ಆಗ ಇದನ್ನೆಲ್ಲ ಉಪಯೋಗಿಸುವಂತಹ ಒಂದು ಪದ್ಧತಿ ಇತ್ತು ಇದು ಪೆ ಪೇಟೆ ಪಟ್ಟಣಕ್ಕೆ ಬರೋದಿಲ್ಲ ಆಗಿತ್ತು ಈಗ ಎಲ್ಲ ಕಡೆಗೂ ಔಷಧದ ಔಷಧವೇ ಮುಖ್ಯವಾದ್ದರಿಂದ ಇವೆಲ್ಲವೂ ಈಗ ಪೇಟೆ ಪಟ್ಟಣ ಎಲ್ಲ ಸೇರ್ಲಿಕ್ಕೆ ಶುರುವಾಗಿದೆ ಯಾಕೆಂದರೆ ಈಗ ಬೇಕಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಈ ಗಜಗನಕಾಯಿ ಇದರಿಂದ ಮಹಾಮಾರಿಯಾದಂತಹ ದೊಡ್ಡ ದೊಡ್ಡ ರೋಗಾದಿಗಳನ್ನು ಸಹಿತವಾಗಿ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಮನೆ ಮದ್ದಿನಲ್ಲಿ ವಿಶೇಷವಾದಂತಹ ಒಂದು ದೊಡ್ಡ ಮದ್ದಿನ ಗುಳುಗೆ ಇದು ಇದನ್ನು ಉಪಯೋಗಿಸ್ಕೊಳ್ಳಿ ಅನುಕೂಲವಾಗುತ್ತೆ ಶುಭವಾಗುತ್ತೆ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಈಗ ರಾಶಿಗಳ ರಾಶಿ ಫಲ ಮುಂದುವರಿಸುವಂತಹ ಸಮಯ ಶಿವರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ರವಿ ಇದ್ದಾರೆ ಬಹಳ ವಿಶೇಷವಾಗಿರ್ತಕ್ಕಂತಹದ್ದು ಆತ್ಮಕಾರಕನಾದಂತಹ ರವಿ ಸ್ವಕ್ಷೇತ್ರದಲ್ಲಿದ್ದಾಗ ಕ್ಷೇತ್ರ ಬಲ ಜಾಸ್ತಿ ಆಗಿರ್ತದೆ ಕ್ಷೇತ್ರ ಬಲ ಜಾಸ್ತಿ ಆಗಿರ್ತದೆ ಅಂದ್ರೆ ಏನು ಯಾವ ಕ್ಷೇತ್ರ ನಿಮ್ಮದು ಹೊಟ್ಟೆ ರಾಶಿ ಆ ಹೊಟ್ಟೆ ಭಾಗದಲ್ಲಿ ಬಲ ಆಗ್ತದೆ ಅಂದ್ರೆ ಹೊಟ್ಟೆ ಆಗುತ್ತೆ ಅಂತ ಅರ್ಥ ಅಲ್ಲ ಆ ಭಾಗದಲ್ಲಿರ್ತಕ್ಕಂತಹ ರೋಗಾದಿಗಳನ್ನು ಶವನ ಮಾಡ್ತಾನೆ ಆ ತನ್ಮೂಲಕವಾಗಿ ನಿಮಗೆ ಒಂದು ರೀತಿಯಂತಹ ಸಮಾಧಾನ ಹೊಟ್ಟೆಯಲ್ಲಿ ಸಮಾಧಾನವಾಯಿತು ಮನಸ್ಸಿಗೂ ಒಂದು ರೀತಿಯಂತಹ ಸಮಾಧಾನ ಆಗ್ತದೆ ಹೊಟ್ಟೆ ತುಂಬಿತು ಒಳ್ಳೆಯ ಸಮಾಧಾನ ಇರ್ತದೆ ಉತ್ತಮವಾಗಿ ಒಳ್ಳೆ ರೀತಿಯಲ್ಲಿ ಹಸಿವಾಗಿದೆ ಆಹಾರ ಪದಾರ್ಥಗಳು ಸ್ವಲ್ಪ ಜಾಸ್ತಿಯಾಗಿ ಸೇರುತ್ತೆ ಹೊಟ್ಟೆಗೆ ಸೇರುತ್ತೆ ಅಲ್ವೇ ಆದ್ದರಿಂದ ಸಮಾಧಾನ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಕಾಲ ನೋಡಿ ಕರ್ಮಸ್ಥಾನವನ್ನು ನಾವು ನೋಡಬೇಕು ಉದ್ಯೋಗ ಸ್ಥಾನವನ್ನು ಕರ್ಮಾಧಿಪತಿ ಸ್ವಕ್ಷೇತ್ರದಲ್ಲಿದ್ದಾನೆ ಅವರಿಗೆ ಸ್ವಕ್ಷೇತ್ರದ ಕ್ಷೇತ್ರ ಬಲ ಇದೆ ಚಂದ್ರನೊಟ್ಟಿಗೆ ನಿತ್ಕೊಂಡಿದ್ದಾನೆ ಆದ್ದರಿಂದ ಉದ್ಯೋಗ ಪ್ರಾಪ್ತಿಯಾಗುವಂತಹ ಒಂದು ಸಕಾಲವಾಗಿರ್ತಕ್ಕಂಥದ್ದು ಜೊತೆಯಲ್ಲಿ ನಿಮ್ಮ ರಾಶಿಯಾಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ ಅವನು ಏನು ಮಾಡ್ತಾನೆ ಪಿತ್ತ ಪ್ರಕೃತಿ ಪಿತ್ತವನ್ನು ಉಲ್ಬಣ ಮಾಡ್ತಾನೆ ಹೀಗಾಗಿ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವಾಗ ಕಂಠ ಪೂರ್ತಿಯಾಗಿ ಸೇವನೆ ಮಾಡೋದಲ್ಲ ಸ್ವಲ್ಪ ಇನ್ನೇನು ಹಿಡಿ ನಮಗೆ ಸೇ ಹಿಡಿಯುತ್ತೆ ಅಲ್ಲಿಗೆ ನಾವು ಅದನ್ನು ಸ್ಟಾಪ್ ಮಾಡಿಬಿಡ್ಬೇಕಾಗಿರ್ತಕ್ಕಂಥದ್ದು ಅಲ್ಲಿಗೆ ನಿಲ್ಲಿಸಬೇಕು ಇನ್ನೂ ಸ್ವಲ್ಪ ತಿನ್ನೋಣ ಇನ್ನೂ ಸ್ವಲ್ಪ ತಿನ್ನೋಣ ಏನಾಗುತ್ತೆ ಪಿತ್ತ ಉಲ್ಬಣ ಆಗುವ ಸಾಧ್ಯತೆ ಇರತಕ್ಕಂಥದ್ದು ರವಿ ಪಿತ್ತಕ್ಕೆ ಅಧಿಪತಿ ಅವರು ನಿಮ್ಮ ರಾಶಿಯಲ್ಲೇ ಇದ್ದಾನೆ ಅದನ್ನು ತುಂಬ ಜಾಗೃತೆ ಬೇಕಾಗಿರ್ತಕ್ಕಂಥದ್ದು ಸಿಂಹರಾಶಿಯವರು ಆರೋಗ್ಯದ ವಿಷಯದಲ್ಲಿ ಜೊತೆಯಲ್ಲಿ ಆಹಾರದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇದ್ದಲ್ಲಿ ಕ್ಷೇಮ ಉಂಟಾಗ್ತದೆ ಇವತ್ತಿನ ದಿವಸ ಋಷಿಗಳ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಕಷ್ಟ ನಿವಾರಣೆ ಶಿವರಾಶಿಯವರಿಗೆ ನೋಡಿ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಲ್ಲೇ ಈಗ ಲಗ್ನ ಉದಯವಾಗಿದೆ ಲಗ್ನದಲ್ಲೇ ಕುಜ ಇದ್ದಾನೆ ಜೊತೆಯಲ್ಲಿ ಮಾಂದಿ ಇದ್ದಾನೆ ಆದ್ದರಿಂದ ಸ್ವಲ್ಪ ಅಪಾಯ ಇರತಕ್ಕಂಥದ್ದು ಇವತ್ತಿನ ದಿವಸ ರಾಶಿಯವರಿಗೆ ಯಾಕೆ ಲಗ್ನಕ್ಕೆ ಕುಜ ಬಂದಾದರೆ ಏನು ಮಾಡ್ತಾರೆ ಲಗ್ನೆ ಕುಜೆ ಕ್ಷತ ತನುಹು ದ್ವಿತೀಯ ಕುದನ್ನ ಅಂತ ಹೇಳಿದ್ದಾರೆ ಲಗ್ನದಲ್ಲಿ ಕುಜಾ ಬಂದಿದ್ದಾರೆ ಅಂದರೆ ಕ್ಷತ ತಲುಹು ಶರೀರವನ್ನು ಶರೀರ ಜರ್ಜರಿತವಾಗ್ತದೆ ಅರ್ಥಾತ್ ಬಿದ್ದು ಪೆಟ್ಟು ಮಾಡ್ಕೊಳ್ತೀರಿ ಏನೋ ಒಂದು ರೀತಿಯಾದಂತಹ ನೋವು ತಣಿವು ಇತ್ಯಾದಿಗಳು ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು ಕೈಯನ್ನು ಎತ್ತಲಿಕ್ಕಾಗಲ್ಲ ಕಾಲನ್ನು ಅಡಿಸ್ಲಿಕ್ಕಾಗಲ್ಲ ಸೊಂಟ ಹಿಡ್ಕೊಂಡು ಬಿಟ್ಟಿದೆ ಕುತ್ತಿಗೆ ಹಿಂಭಾಗ ಅಲ್ಲ ಅಲ್ಲಾಡಿಸ್ಲಿಕ್ಕಾಗಲ್ಲ ಈ ರೀತಿಯಾದಂತಹ ಭಾವನೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ರಾಶಿಯವರಿಗೆ ಮಾಂದ್ಯ ಉದಯವಾದ್ದರಿಂದ ಅದು ಒಂದು ದೋಷವಾಗಿರ್ತಕ್ಕಂಥದ್ದು ನೀವು ಈ ಪೂಜೆ ಪುರಸ್ಕಾರಗಳನ್ನು ಚೆನ್ನಾಗಿ ಮಾಡ್ತೀರೋ ಇಲ್ವಾ ಅಥವಾ ಹಿಂದೆ ನಡೆಸಿಕೊಂಡು ಬಂದಾಗೆ ನಡೆಸ್ಕೊಂಡು ಬರ್ತೀರಾ ಇಲ್ವಾ ಇತ್ಯಾದಿಯಾಗಿ ನಿಮ್ಮ ಹಿರಿಯವರು ನೋಡುವ ಸಾಧ್ಯತೆ ಇರತಕ್ಕಂಥದ್ದು ಅದರಿಂದ ತುಂಬ ಜಾಗೃತೆಯಿಂದ ಭಕ್ತಿಯಿಂದ ಪೂಜೆ ಪುರಸ್ಕಾರಗಳನ್ನು ಮಾಡ್ತೀರಿ ಮಾಡಬೇಕು ಮಾಡುವುದರಿಂದಲೇ ಅದರಿಂದ ಒಳ್ಳೆಯ ಫಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಅದಕ್ಕೆ ಕಾರಣ ಏನು ಬುಧನು ನಿಮ್ಮ ರಾಶಿಯಲ್ಲೇ ಇದ್ದ ನೋಡಿ ಭದ್ರಯೋಗದಲ್ಲಿ ಯೋಗದಲ್ಲಿ ಬಿಟ್ಟಿದ್ದಾನೆ ಆದ್ದರಿಂದ ಬುಧನು ಸಾಧಾರಣವಾಗಿ ಮಕ್ಕಳಿಗೆ ವಿಶೇಷವಾದಂತಹ ಬುದ್ಧಿಮತ್ತೆಯನ್ನು ಕೊಡತಕ್ಕಂಥವನು ಮಕ್ಕಳಿಗೆ ವಿಶೇಷವಾಗಿ ಸೌಂದರ್ಯವನ್ನು ಕೊಡತಕ್ಕಂಥವನು ಮಕ್ಕಳಿಗೆ ವಿಶೇಷವಾಗಿ ಲಿಪಿಗಣಿತಾದಿ ಕಾವ್ಯ ಶಿಲ್ಪೇಹಿ ಲಿಪಿಗೆ ಗಣಿತಕ್ಕೆ ಕಾವ್ಯಕ್ಕೆ ಶಿಲ್ಪಕ್ಕೆ ಎಲ್ಲ ಅಧಿಪತಿ ಬುಧ ಆದ್ದರಿಂದ ಮಕ್ಕಳಿಗೆ ವಿಶೇಷವಾದಹ ಜ್ಞಾನೋದಯವನ್ನು ಕೊಡತಕ್ಕಂತಹ ಬುಧ ಭದ್ರಯೋಗದಲ್ಲಿ ಕನ್ಯಾರಾಶಿಯಲ್ಲೇ ಇರುವುದರಿಂದ ಸಾಕಷ್ಟು ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಹಬ್ಬದ ವಾತಾವರಣ ಹಬ್ಬದ ಸಂದರ್ಭ ಮಕ್ಕಳು ಓದೋದಿಲ್ಲ ಮಕ್ಕಳಿಗೆ ಗಣಪತಿ ನೋಡಬೇಕು ಅನ್ನುವಂತಹ ಆಸೆ ಗಣಪತಿಯ ಮುಂಭಾಗದಲ್ಲೇ ಕೂತ್ಕೊಂಡು ಬಿಡ್ತಾರೆ ಕೈ ಮುಕ್ಕೊಂಡು ಕೂತ್ಕೊಳ್ಳಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಈ ಸಂದರ್ಭದಲ್ಲಿ ಗಣಪತಿಯ ಚಿಂತನೆ ಗಣಪತಿಯ ಕಿವಿ ನೋಡ್ತಾ ಇರ್ತಾರೆ ಗಣಪತಿಯ ಸೊಂಡಿಲನ್ನು ನೋಡ್ತಾ ಇರ್ತಾರೆ ಗಣಪತಿ ಬುಡದಲ್ಲಿರುವಂಥ ಇಲಿಯನ್ನು ನೋಡ್ತಾ ಇರ್ತಾರೆ ಇದೆಲ್ಲ ಮಕ್ಕಳಿಗೆ ಚೇಷ್ಟ ಚೇಷ್ಟೆ ಇರತಕ್ಕಂಥದ್ದು ಆದ್ದರಿಂದ ಸ್ವಲ್ಪ ಜಾಗ್ರತೆ ಬೇಕಾಗಿರ್ತಕ್ಕಂಥದ್ದು ಯಾಕೆಂದರೆ ದೇವರನ್ನು ಮುಟ್ಟಲಿಕ್ಕೆ ಕೊಡಬೇಡಿ ಎಲ್ಲಾದರೂ ಏನಾದರೂ ಒಂದು ಅಂಗಾಂಗಗಳು ಊನಾಯಿತು ಮುರಿದು ಹಾಕಿದರೂ ನಿಮ್ಮ ಜೀವನದ ಅನ್ ಅಂಗಾಂಗಗಳೇ ಮುರಿದು ಹೋಗ್ಬಿಡ್ತದೆ ಆದ್ದರಿಂದ ಸ್ವಲ್ಪ ಜಾಗ್ರತೆ ಇರಬೇಕಾಗಿರ್ತಕ್ಕಂಥದ್ದು ದೇವತಾ ಸ್ಥಾನದಿಂದ ಸ್ವಲ್ಪ ಮಕ್ಕಳನ್ನು ದೂರ ಇಡೋದರಿಂದ ಸಾಕಷ್ಟು ಅನುಕೂಲ ಉಂಟಾಗ್ತದೆ ರಾಶಿಯವರಿಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಮಾಂದಿಯುತನಾಗಿರೋದರಿಂದ ಮಾಂದಿ ಮಲಿನಕಾರಕನಾಗಿರತಕ್ಕಂಥವನು ಏನಾದರೂ ಊನವನ್ನು ಮಾಡ್ತಾನೆ ಅದರಿಂದ ತುಂಬ ಜಾಗ್ರತೆ ಬೇಕು ಪರಿಹಾರಕ್ಕೆ ಋಷಿಗಳ ಪ್ರಾರ್ಥನೆ ಗಣಪತಿಯ ಉಪಾಸನೆ ಎರಡೂ ಅವಶ್ಯಕವಾಗಿರ್ತಕ್ಕಂಥದ್ದು ಮಾಡ್ಕೊಳ್ಳಿ ಶುಭವಾಗುತ್ತೆ ತುಲಾ ತುಲಾರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶುಕ್ರ ಸುಗಂಧ ದ್ರವ್ಯ ವ್ಯಾಪಾರಸ್ಥರಿಗೆ ಅತ್ಯಂತ ಅನುಕೂಲದ ದಿವಸ ಅಲಂಕಾರ ಸಾಮಗ್ರಿಗಳ ವ್ಯಾಪಾರಸ್ಥರಿಗೆ ಹೈನುಗಾರಿಕೆಯನ್ನು ಮಾಡತಕ್ಕಂಥವರಿಗೆ ಅದರ ಜೊತೆಯಲ್ಲಿ ಅಕ್ಕಿ ವ್ಯಾಪಾರಸ್ಥರಿಗೆ ಅನುಕೂಲವಾದಂತಹ ದಿವಸವಾಗಿರ್ತಕ್ಕಂಥದ್ದು ನೋಡಿ ಇಲ್ಲಿ ಚಂದ್ರ ಮತ್ತು ಶುಕ್ರನ ಯುತಿ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು ಈ ಶಶಿಭಾರ್ಗವ ಯೋಗದ ಫಲದಿಂದ ವಿಶೇಷವಾಗಿ ಹೈನುಗಾರಿಕೆ ಮಾಡುವವರಿಗೆ ಅತ್ಯಂತ ಅನುಕೂಲ ಇರತಕ್ಕಂಥದ್ದು ಶುಕ್ರನಿಗೂ ವಿಶೇಷವಾಗಿ ಹೈನುಗಾರಿಕೆಯನ್ನೇ ಹೇಳಿದ್ದಾರೆ ಜೊತೆಯಲ್ಲಿ ಅವನು ಸ್ವಕ್ಷೇತ್ರದಲ್ಲಿದ್ದಾನೆ ಸ್ಥಾನಬಲ ಚೆನ್ನಾಗಿದೆ ಮಾಲವ್ಯ ಯೋಗದಲ್ಲಿದ್ದಾನೆ ಮಾಲವ್ಯ ಯೋಗ ಇದೆ ಅಂದರೆ ವಿದೇಶವಾಸ ಯೋಗ ಜೊತೆಯಲ್ಲಿ ಪಂಚಮಹಾಪುರುಷ ಯೋಗದಲ್ಲಿ ಒಂದು ಮಹಾಯೋಗವಾಗಿರ್ತಕ್ಕಂಥದ್ದು ಆ ಮಹಾಯೋಗದಿಂದ ಇರತಕ್ಕಂತಹ ಶುಕ್ರನು ತುಲಾರಾಶಿಯವರಿಗೆ ವಿಶೇಷವಾದಂತಹ ಸ್ಥಾನ ಮಾನ ಗೌರವಾದಿಗಳನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಯೋಚನೆ ಮಾಡಬೇಕಾದ್ದಿಲ್ಲ ಇವತ್ತಿನ ದಿವಸ ತುಲಾರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು ನೋಡಿ ಯಾವುದೇ ಪಾಪಗ್ರಹಗಳ ದೃಷ್ಟಿಯಿಲ್ಲ ಗುರುವಿನ ದೃಷ್ಟಿ ಇದೆ ದೈವಾನುಕೂಲ ಚೆನ್ನಾಗಿದೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ಶುಭವಾಗುತ್ತೆ ಶನಿವಾರ ನೆನಪಿಟ್ಟುಕೊಳ್ಳಿ ಯಾವುದೇ ಕೆಲಸ ಮಾಡಬೇಕು ಅಂದರೆ ಶನಿವಾರ ದಿವಸ ಏನು ಕೆಲಸವನ್ನು ಮಾಡಬಾರ್ದೋ ಅದನ್ನೆಲ್ಲ ಬಿಟ್ಟು ಮಾಡಬೇಕಾದಂಥ ಕೆಲಸವನ್ನು ಮಾಡಿಕೊಳ್ಳಿ ಆಗ್ತದೆ ಒಳ್ಳೆಯದಾಗಲಿ ವೃಶ್ಚಿಕ ರಾಶಿಯವರ ಬಲವನ್ನು ನೋಡುವಾಗ ಜನ್ಮರಾಶಿಯಲ್ಲೇ ಕೇತು ನಿಂತುಕೊಂಡಿದ್ದಾನೆ ಸದಾಕಾಲದ್ದು ತೊಂದರೆ ಕೊಡ್ತಾನೆ ಕೇತು ಆಗಾಗ ಏನಾದರೂ ಕಿರಿಕಿರಿ ಕೊಡ್ತಾ ಇರ್ತಾನೆ ಅಥವಾ ಅಕ್ಕಪಕ್ಕದವರಿಂದ ತೊಂದರೆಯನ್ನು ಕೊಡ್ತಾ ಇರ್ತಾನೆ ಅಥವಾ ಮೇಲಿನ ವ್ಯಕ್ತಿಗಳ ಕೆಳಗಿನ ವ್ಯಕ್ತಿಗಳಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಜೊತೆಯಲ್ಲಿ ಈತಿ ಬಾಧೆಗಳ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇಲಿಗಳ ಕಾಟ ಜೀರ್ಣಗಳ ಕಾಟ ಅಥವಾ ಸೊಳ್ಳೆ ಕಾಟ ಅಥವಾ ಅದಿಲ್ಲದೆ ಹೋದರೆ ಮನೆಯಲ್ಲಿ ಗೋಡೆಯ ಮೇಲಿರುವ ಪಲ್ಲಿಗಳ ಕಾಟ ಜಾಸ್ತಿ ಆಗುವಂತಹ ಸಂದರ್ಭ ಇವತ್ತಿನ ದಿವಸ ಯಾಕೆಂದರೆ ಇಲಿ ಪಂಚಮಿ ಅಂದರೆ ಇಲಿಗಳಿಗೆ ಇವತ್ತಿನ ದಿವಸ ಬಹಳ ಮಹತ್ವ ಇರತಕ್ಕಂಥದ್ದು ಆದ್ದರಿಂದ ಇದು ಋಷಿ ಪಂಚಮಿಯು ಆದ್ದರಿಂದ ಋಷಿಗಳ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾದಂತಹ ದಿವಸವಾಗಿದೆ ಜೊತೆಯಲ್ಲಿ ನೋಡಿ ನಿಮಗೆ ಧನಾಧಿಪತಿಯಾದಂತಹ ಗುರು ಸುಖಸ್ಥಾನದಲ್ಲಿ ಸ್ಥಾನದಲ್ಲಿ ಒಂದು ರೀತಿಯಲ್ಲಿ ಗಜಕೇಸರಿ ಯೋಗ ಆದ್ದರಿಂದ ಗಜಕೇಸರಿ ಯೋಗದ ಫಲ ಇರುವುದರಿಂದ ಇವತ್ತಿನ ದಿವಸ ಶುಭ ಕೆಲಸಗಳು ಆಗುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು ನೀವಾಗಿ ಶುಭ ಕೆಲಸಗಳನ್ನು ಮಾಡ್ಕೊಳ್ತಾ ಇಲ್ಲ ಶುಭ ಕೆಲಸಗಳು ಅನಿರೀಕ್ಷಿತವಾಗಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ದಿವಸ ಜೊತೆಯಲ್ಲಿ ನಿಮ್ಮ ಸಹೋದ್ಯೋಗಿಗಳಿದ್ದಲ್ಲಿ ಅವರಿಗೂ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಯೋಚನೆ ಮಾಡಬೇಕಾದ್ದಿಲ್ಲ ಕೇತು ದೋಷಕ್ಕೆ ಪರಿಹಾರ ಮಾಡಿಕೊಳ್ಳಿ ಈ ಕೇತು ದೋಷಕ್ಕೆ ಪರಿಹಾರ ಏನು ಮಾಡಬೇಕು ಗಣಪತಿ ಉಪಾಸನೆಯನ್ನೇ ಹೇಳಿದ್ದಾರೆ ಆದ್ದರಿಂದ ಗಣಪತಿಯ ಆರಾಧನೆಯನ್ನು ವಿಶೇಷವಾಗಿ ಮಾಡಿ ನಿಮಗೆ ಶುಭವಾಗ್ತದೆ ಮಂಗಳವಾಗ್ತದೆ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ ವಿರಾಮದ ನಂತರ ಮುದ್ರಾ ಸಂಕಲ್ಪ ಸಂಜೀವಿನಿ ಸಂಕಲ್ಪ ಭಗವದ್ಗೀತಾ ಸಂಕಲ್ಪ ಜೊತೆಗೆ ರಾಶಿಗಳ ರಾಶಿ ಫಲ ಎಲ್ಲವೂ ಇರುತ್ತೆ ಇದು ಸುವರ್ಣ ಸಂಕಲ್ಪ ಈಗ ಒಂದು ವಿರಾಮ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ಈಗ ಮುದ್ರಾ ಸಂಕಲ್ಪ ಗುರುಗಳು ಮುದ್ರೆ ಒಂದನ್ನ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ ಬನ್ನಿ ಅದರ ಉಪಯೋಗಗಳನ್ನ ತಿಳ್ಕೊಳ್ಳೋಣ ಈ ದಿವಸದ ಮುದ್ರಾ ಸಂಕಲ್ಪದಲ್ಲಿ ವಿಶೇಷವಾಗಿ ತಾವು ನೋಡ್ತಾ ಇರತಕ್ಕಂತಹದ್ದು ಒಂದು ಋಷಿಗಳಿಗೆ ಸಂಬಂಧಪಟ್ಟಂತಹ ಮುದ್ರೆಯಾದರೆ ಬಹಳ ಉತ್ತಮ ಆಡುವಂತಹದ್ದು ಇದೆ ಹಾಗಿದ್ರೆ ಯಾವ ಮುದ್ರೆಯನ್ನು ನಾವು ನೋಡಬೇಕಾಗಿರತಕ್ಕಂತಹದ್ದು ತೀರ್ಥಪ್ರಾಶನ ಮುದ್ರೆಯನ್ನು ನೋಡೋಣವೇ ತೀರ್ಥಪ್ರಾಶನ ಈಗ ಋಷಿಗಳಿಗೂ ಸಹಿತವಾಗಿ ತೀರ್ಥ ಹಾಳುವಂತಹ ಹೆಸರಿನಿಂದ ಋಷಿಗಳು ಹೇಳುವಂತಹ ಅರ್ಥವೂ ಇದೆ ಆದ್ದರಿಂದ ಅವರಿಗೆ ಪ್ರಿಯವಾಗಿರತಕ್ಕಂತಹ ಒಂದು ಮುದ್ರೆ ಬಹಳ ಅದ್ಭುತವಾಗಿರತಕ್ಕಂತಹ ಮುದ್ರೆ ಆ ಮುದ್ರೆಯನ್ನು ಮಾಡುವುದರಿಂದ ಆ ಮುದ್ರೆಯಲ್ಲೇ ನಾವು ತೀರ್ಥವನ್ನು ತೆಗೆದುಕೊಳ್ಬೇಕಾಗಿರ್ತಕ್ಕಂತಹದ್ದು ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ಅಲ್ಲಿ ತೀರ್ಥವನ್ನು ಕೊಡಲಿಕ್ಕೆ ಒಬ್ಬರ ಆಚಾರ್ಯರು ಇರ್ತಾರೆ ಉದ್ಧರಣೆಯಿಂದ ತೀರ್ಥವನ್ನು ಕೊಡ್ತಾರೆ ಅಲ್ವೇ ಆ ತೀರ್ಥವನ್ನು ನಾವು ಏನು ಮಾಡ್ತೇವೆ ಕೈಯನ್ನು ಒಡ್ತೇವೆ ಆ ಕೈಯನ್ನು ಹೇಗೆ ಇಟ್ಕೊಳ್ಬೇಕು ನಾವು ಆ ತೀರ್ಥವನ್ನು ತೆಗೆದುಕೊಳ್ಳುವಾಗ ಹೇಳುವಂತಹದ್ದು ಭಾಳ ಮುಖ್ಯ ನಾವು ಉದ್ಧರಣೆಯಲ್ಲಿ ಬಾಯಿಗೆ ಹಾಕ್ಕೊಳ್ಳಾಗಲ್ವೇ ಆದ್ದರಿಂದ ನಾವು ಕೈಯಲ್ಲೇ ತಗೊಳ್ಬೇಕಾಗಿರ್ತಕ್ಕಂತಹದ್ದು ತೀರ್ಥವನ್ನು ಪಂಚಾಮೃತ ತೊಳೆ ಅಥವಾ ನೀವು ವಿಶೇಷವಾದಂತಹ ತೀರ್ಥವನ್ನು ತೊಳೆ ಆಗ ನೋಡಿ ಮಾಡಬೇಕಾಗಿರ್ತಕ್ಕಂತಹದ್ದು ಈ ಶುಕ್ರನ ಬೆರಳನ್ನು ತೆಗೆದುಕೊಂಡು ಹೋಗಿ ಶನಿ ಬೆರಳಿನ ಮಧ್ಯಭಾಗಕ್ಕೆ ನಾವು ತಾಗಿಸಬೇಕು ಈ ರೀತಿಯಲ್ಲಿ ಮಾಡಿದಾಗ ಇದಕ್ಕೆ ಗೋಕರ್ಣ ಅಂತ ಹೆಸರು ಇದಕ್ಕೆ ಗೋಕರ್ಣ ಮುದ್ರೆ ಅಂತಲೂ ಹೇಳ್ತಾರೆ ತೀರ್ಥಪ್ರಾಶನ ಮುದ್ರೆ ಅಂತಲೂ ಹೇಳ್ತಾರೆ ಏನು ತೀರ್ಥಪ್ರಾಶನ ಮುದ್ರೆ ಇಲ್ಲಿ ನಾವು ನೀರನ್ನು ತೀರ್ಥವನ್ನು ಹಾಕ್ಕೊಂಡು ಈ ನೀರನ್ನು ನೇರವಾಗಿ ಈ ಭಾಗದಿಂದ ಅರ್ಥಾತ್ ಇಲ್ಲಿ ನೋಡಿ ಈ ಎರಡು ಪರ್ವಗಳು ಪ ಪರ್ವತಗಳು ಈ ಪರ್ವತದ ಮಧ್ಯಭಾಗದಲ್ಲಿ ನದಿ ಹರಿದು ಬರ್ತದೆ ತೀರ್ಥ ಅದನ್ನು ನಾವು ಕೆಳಗೆ ಜಾರದ ರೀತಿಯಲ್ಲಿ ಬಾಯಿಯಲ್ಲಿ ಹಾಕ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈ ರೀತಿಯಲ್ಲಿ ಮಾಡಿ ನಾವು ಬಾಯಿಗೆ ಹಾಕ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅದಕ್ಕೆ ತೀರ್ಥಪ್ರಾಶನ ಮುದ್ರಾ ಅಂತ ಹೆಸರು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಗೋಕರ್ಣ ಕೃತಿಹಸ್ತೇನ ಇದು ಗೋಕರ್ಣ ಗೋವಿನ ಕಿವಿ ಒಂದು ಹಸುವಿನ ಕಿವಿ ಹೇಗಿರ್ತದೆಯಪ್ಪ ಅಂದರೆ ಈ ಆಕೃತಿಯಲ್ಲಿ ಇರ್ತದೆ ನೋಡಿ ಇದೇ ಆಕೃತಿಯಲ್ಲಿ ಇರ್ತದೆ ಗೋಕರ್ಣ ಗೋಕರ್ಣ ಕೃತಿಹಸ್ತೇನ ಮಾಷಮಗ್ನ ಜಲಂ ಪಿಬೇತ್ ಮಾಷಮಗ್ನ ನೋಡಿ ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ಮಾಷ ಅಂದ್ರೆ ಉದ್ದಿನ ಕಾಳು ಆ ಉದ್ದಿನ ಕಾಳು ಮುಳುಗುವಷ್ಟು ಮಾತ್ರ ತೀರ್ಥವನ್ನು ತಗೊಳ್ಬೇಕಂತೆ ಆ ಮಾಷಮಗ್ನ ಜಲಂ ಪಿಬೇತ್ ಎನ್ಯೂ ನಮ್ ಅದಕ್ಕಿಂತ ಕಡಿಮೆ ಆಯ್ತು ಅದು ದೋಷ ಅದಕ್ಕಿಂತ ಜಾಸ್ತಿ ಆಯ್ತು ಸುರಾಪಾನ ಸಮಂಭವೇತ್ ಅಂತ ಹೇಳಿದ್ದಾರೆ ಸುರಾಪಾನ ಅಂದ್ರೆ ಏನು ಹೆಂಡ ಕುಡಿದಾಗ ಆಗ್ತದೆ ಅಂತ ಹೇಳಿದ್ದಾರೆ ಆದ್ದರಿಂದ ಕೈ ತುಂಬ ತೀರ್ಥ ಹಾಕ್ಕೊಂಡು ಸುರಿಯೋದಲ್ಲ ಒಂದು ಉದ್ದಿನ ಕಾಳು ಮುಳುಗಿದಷ್ಟು ಮಾತ್ರ ಹಾಕ್ಕೊಂಡು ಕುಡಿಯಬೇಕಾಗಿರ್ತಕ್ಕಂತಹದ್ದು ತೀರ್ಥವನ್ನು ಅದು ಗೋಕರ್ಣ ಇಲ್ಲಿ ಒಂದು ಬಿಂದು ತೀರ್ಥವನ್ನು ಹಾಕ್ಕೊಂಡು ಒಂದು ಉದ್ದಿನ ಕಾಳು ಮುಳುಗುವಷ್ಟು ಮಾತ್ರ ತೀರ್ಥವನ್ನು ಹಾಕ್ಕೊಂಡು ನಾವು ಅದನ್ನು ಕುಡಿಯಬೇಕಾಗಿರ್ತಕ್ಕಂತಹದ್ದು ಈ ಭಾಗದಲ್ಲಿ ಈ ಭಾಗದಲ್ಲಿ ಮತ್ಸ್ಯ ಇರ್ತದೆ ಮೀನು ಏನಿರ್ತದೆ ಮೀನು ಪ್ರತಿಯೊಬ್ಬ ವ್ಯಕ್ತಿಯ ಕೈಯಲ್ಲೂ ಸಹಿತವಾಗಿ ಮೀನಿನ ಸಂಕೇತವಾಗಿರ್ತಕ್ಕಂಥದ್ದು ಮತ್ಸ್ಯ ಸಂಕೇತ ಆ ಭಾಗದಲ್ಲಿ ಹರಿದು ಬಂದಂತಹ ತೀರ್ಥ ಏನಿರ್ತದೋ ಅದನ್ನು ನಾವು ಸ್ವೀಕಾರವನ್ನು ಮಾಡಿದಾಗ ಆಗ ನಮಗೆ ದೇಹದಲ್ಲಿಯ ಲವಲವಿಕೆಯನ್ನು ಹೆಚ್ಚಿಸ್ತದೆ ಆದ್ದರಿಂದ ಇದಕ್ಕೆ ತೀರ್ಥಪ್ರಾಶನ ಮುದ್ರೆ ಅಂತ ಹೆಸರಿರ್ತಕ್ಕಂಥದ್ದು ಮಾಡ್ಕೊಳ್ಳಿ ಭಾಳ ಅದ್ಭುತವಾದಂತಹ ಮುದ್ರೆ ಯಾವುದು ನೋಡಿ ಈ ಆಕೃತಿಯಲ್ಲಿ ಇದೇ ಆಕೃತಿ ಇರತಕ್ಕಂಥದ್ದು ಈ ಬೆರಳು ಸ್ವಲ್ಪ ಮುಂದಿರಬೇಕು ಈ ಎರಡು ಬೆರಳುಗಳು ಸಮಾನಾಂತರದಲ್ಲಿರಬೇಕು ಈ ಕಿರು ಬೆರಳು ಸ್ವಲ್ಪ ಹೊರಭಾಗದಲ್ಲಿರಬೇಕು ಈ ಶುಕ್ರನ ಬೆರಳು ಬಂದು ಈ ಶನಿಯ ಬೆರಳಿನ ಮಧ್ಯಭಾಗವನ್ನು ಸ್ಪರ್ಶ ಮಾಡಿರಬೇಕು ಇಲ್ಲಿ ಜ್ಯೋತಿಷ್ಯವೂ ಇದೆ ಆರೋಗ್ಯವೂ ಇದೆ ತೀರ್ಥಪ್ರಾಶನದಿಂದ ವೈಜ್ಞಾನಿಕವಾಗಿ ನಮಗೆ ಒಂದು ಮುದ್ರೆಯೂ ಆಗಿದೆ ತುಂಬ ವಿಶೇಷವಾದಂತಹ ಮುದ್ರೆ ಮಾಡಿಕೊಳ್ಳಿ ಶುಭವಾಗುತ್ತೆ ಒಳ್ಳೆಯದಾಗಲಿ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಈಗ ರಾಶಿಗಳ ರಾಶಿ ಫಲ ಮುಂದುವರಿಸುವಂತಹ ಸಮಯ ಧನು ರಾಶಿಯವರ ಫಲ ನೋಡುವಾಗ ಕರ್ಮರಾಶಿಯಲ್ಲಿ ನೋಡಿ ಹತ್ತನೇ ಮನೆಯಲ್ಲಿ ಬುಧ ಕರ್ಮಾಧಿಪತಿ ಸ್ಥಾನದಲ್ಲಿದ್ದಾನೆ ಒಂದು ರೀತಿಯಲ್ಲಿ ಗಜಕೇಸರಿ ಯೋಗ ಹತ್ತನೇ ಮನೆಯ ಅಧಿಪತಿ ಹತ್ತರಲ್ಲೇ ಇದ್ದಾನೆ ಮತ್ತೊಂದು ರೀತಿಯಲ್ಲಿ ನೋಡುವಾಗ ಭದ್ರ ಯೋಗ ಆದರೆ ಇಲ್ಲಿ ಕುಜ ಮತ್ತು ಮಾಂದಿಯರ ಯುತಿರುವುದರಿಂದ ಸಾಕಷ್ಟು ತೊಂದರೆ ಉಂಟಾಗುವಂತಹದ್ದು ನಿಮ್ಮ ಭದ್ರತೆಗೆ ಅಥವಾ ಅನಿರೀಕ್ಷಿತವಾಗಿ ಇವತ್ತಿನ ದಿವಸ ಪೊಲೀಸ್ ಕೇಸ್ ಬೀಳ್ಬೋದು ಆರಕ್ಷಕರ ದೃಷ್ಟಿ ನಿಮ್ಮ ಮೇಲೆ ಬೀಳ್ಬೋದು ಅಥವಾ ಆರಕ್ಷಕರಿಗೆ ದೂರನ್ನು ಕೊಡ್ಬೋದು ಅಥವಾ ಆರಕ್ಷಕರು ನಿಮ್ಮನ್ನು ಕರೆಸಿಕೊಳ್ಬೋದು ಈ ರೀತಿಯಲ್ಲಿ ಉಂಟಾಗುವಂತಹ ಒಂದು ಸಾಧ್ಯತೆ ಇರತಕ್ಕಂಥದ್ದು ಆದ್ದರಿಂದ ತುಂಬ ಜಾಗ್ರತೆ ಬೇಕಾಗಿರ್ತಕ್ಕಂಥದ್ದು ಧನುರಾಶಿಯವರು ಗುರುಬಲ ಇಲ್ಲ ಶನಿ ಎರಡನೇ ಮನೆಯಲ್ಲಿ ನಿತ್ಕೊಂಡಿದ್ದಾನೆ ಧನಸ್ಥಾನದಲ್ಲಿ ವಿಪರೀತ ಖರ್ಚು ನಷ್ಟ ಸ್ವಲ್ಪ ಮಾನಸಿಕವಾದಂತಹ ಒತ್ತಡ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಇದೆಲ್ಲದರ ದೋಷ ಪರಿಹಾರಕ್ಕೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನೀವು ಸಹಿತವಾಗಿ ವಿಘ್ನ ನಿವಾರಕನ ಆರಾಧನೆ ನಿನ್ನೆ ಆಯಿತು ಗಣಪತಿ ಆರಾಧನೆ ಮಾಡಿಬಿಟ್ಟಿದ್ದೇವೆ ಗೌರಮ್ಮನ ಕೂಟಿಸಿ ಪೂಜೆ ಮಾಡಿದ್ದಾಯಿತು ಇವತ್ತು ಬೇಡ ಅಂತ ಬಿಡಬೇಡಿ ಇವತ್ತೂ ಸಹಿತವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ಗಣಪತಿ ಇದ್ದಾನೋ ಗಣಪತಿಯ ಆರಾಧನೆಯನ್ನು ವಿಶೇಷವಾಗಿ ಮಾಡಿಕೊಳ್ಳಿ ನಿನ್ನೆಯ ಕಜ್ಜಾಯ ಬೇರೆ ಗಣಪತಿಗೆ ಇವತ್ತಿನ ಕಜ್ಜಾಯವೇ ಬೇರೆ ನಿನ್ನೆಯ ಕಜ್ಜಾಯವನ್ನೇ ಇವತ್ತಿನ ದಿವಸ ಅವನು ತಿನ್ನುವುದಿಲ್ಲ ಆದ್ದರಿಂದ ಇವತ್ತಿನ ದಿವಸ ಬೇರೆ ಕಜ್ಜಾಯವನ್ನು ಮಾಡಿ ಗಣಪತಿಗೆ ಸಮರ್ಪಣೆ ಮಾಡಿ ಅದರಿಂದ ಗಣಪತಿಯು ಸುಪ್ರೀತನಾಗ್ತಾನೆ ಕಷ್ಟಗಳೆಲ್ಲ ದೂರವಾಗ್ತದೆ ಶುಭವಾಗುತ್ತೆ ಧನು ರಾಶಿಯವರಿಗೆ ಮಕರ ರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾನೆ ಸಾಡೆ ಸಾತ್ನ ತೊಂದರೆ ನೋಡಿ ಸಾಡೆ ಸಾತ್ ಇದ್ದಾಗ ಏನು ಮಾಡಬೇಕು ವಿಶೇಷವಾಗಿ ಗಣಪತಿ ಆರಾಧನೆ ಮಾಡಬೇಕು ಅಥವಾ ಶನೇಶ್ವರನ ಆರಾಧನೆ ಮಾಡಬೇಕು ಅಥವಾ ಆಂಜನೇಯನ ಉಪಾಸನೆಯನ್ನು ಮಾಡಿಕೊಳ್ಬೇಕು ಇಲ್ಲಿ ನಮ್ಮ ವೇದಿಕೆಯಲ್ಲಿ ಇವತ್ತಿನ ದಿವಸ ಗಣಪತಿಯೂ ಇದ್ದಾನೆ ಜೊತೆಯಲ್ಲಿ ಆಂಜನೇಯನೂ ಇದ್ದಾನೆ ಆದ್ದರಿಂದ ಶನೇಶ್ವರನ ಪ್ರಾರ್ಥನೆ ಮಾಡಿದ್ರಾಯಿತು ಶನಿವಾರ ಅಲ್ವೇ ಆದ್ದರಿಂದ ಶನೇಶ್ವರನ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಶನಿ ಇವತ್ತಿನ ದಿವಸ ಮಕರ ರಾಶಿಯಲ್ಲೇ ಇರುವುದರಿಂದ ಶನಿ ದೇವರ ಪೂಜೆಯನ್ನು ವಿಶೇಷವಾಗಿ ಮಾಡುವುದರಿಂದ ಶನೇಶ್ವರನು ಸಂತೃಪ್ತನಾಗ್ತಾನೆ ಆಂಜನೇಯನು ಸುಪ್ರೀತನಾಗ್ತಾನೆ ಗಣಪತಿಯು ವರವನ್ನು ಕೊಡ್ತಾನೆ ಯಾರಿಗೆ ಸಾಡೆ ಸಾತಿ ಇರುವಂತಹ ಮಕರ ರಾಶಿಯವರಿಗೆ ಬಾಧೆಯಲ್ಲಿ ಕೇತು ಇರುವುದರಿಂದ ಸ್ವಲ್ಪ ಜಾಗ್ರತೆ ಇರಬೇಕು ದೇಹದಲ್ಲಿ ಬಾಧೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಬಾಧೆ ಎಲ್ಲ ಆಗ್ತದೆ ಸಾಧಾರಣವಾಗಿ ಅಂಡಾಶಯದಲ್ಲಿ ಬಾಧೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಅದರಿಂದ ಸ್ವಲ್ಪ ಜಾಗ್ರತೆ ಬೇಕು ದೋಷ ಪರಿಹಾರಕ್ಕಾಗಿ ಕೇತುವಿನ ಉಪಾಸನೆ ಹುರುಳಿ ಕಾಳನ್ನು ದಾನ ಮಾಡಿ ಅಥವಾ ಕಡಲೆ ಕಾಳಿಂದ ಮಾಡಿದಂತಹ ಪಂಚ ಕಜ್ಜಾಯವನ್ನು ಗಣಪತಿಗೆ ನೈವೇದ್ಯವನ್ನು ಮಾಡಿ ಗಣಪತಿಯವರು ಸ್ವಪ್ರೀತನಾಗ್ತಾನೆ ಶನೇಶ್ವರನು ಪ್ರೀತನಾಗ್ತಾನೆ ಆಂಜನೇಯನ ವರವನ್ನು ಕೊಡ್ತಾನೆ ಮಾಡ್ಕೊಳ್ಳಿ ಶುಭವಾಗುತ್ತೆ ಮಕರ ರಾಶಿಯವರು ಕುಂಭರಾಶಿಯವರ ಪರ ನೋಡುವಾಗ ನೋಡಿ ನಿಮ್ಮ ರಾಶಿಯಲ್ಲೇ ಗುರು ಧನಾಧಿಪತಿ ಧನ ಲಾಭಾಧಿಪತಿ ನಿಮ್ಮ ರಾಶಿಯಲ್ಲಿ ಇತ್ತುಕೊಂಡಿದ್ದಾನೆ ಧನ ಸಮೃದ್ಧಿ ಲಾಭವೃದ್ಧಿ ಲಾಭವೂ ಆಗ್ತದೆ ಸಪ್ತಮದಲ್ಲಿ ಸಪ್ತಮಾಧಿಪತಿ ಸಪ್ತಮದಲ್ಲಿತ್ತಿದ್ದಾನೆ ಪಿತೃಕಾರಕನ ದೃಷ್ಟಿ ಇರುವುದರಿಂದ ತಂದೆಯ ಅನುಕೂಲ ತಂದೆಯ ಅನುಗ್ರಹ ತಂದೆಗೂ ಅನುಕೂಲ ತಂದೆಯಿಂದ ಅನುಗ್ರಹ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ತಂದೆಯು ಸುಪ್ರೀತನಾಗ್ತಾನೆ ತಂದೆಯಿಂದ ನಿಮಗೆ ಸಾಕಷ್ಟು ಅನುಕೂಲಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಈ ದಿವಸ ಕುಂಭರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಲ್ಲೇ ಗುರು ಇರುವುದರಿಂದ ಮಾಡುವಂತಹ ಕೆಲಸ ಕಾರ್ಯಗಳು ನಿಮಗೆ ಅತ್ಯಂತ ಶುಭದಾಯಕವಾದಂತಹ ಫಲವನ್ನು ಕೊಡುವ ಸಾಧ್ಯತೆ ಇರತಕ್ಕಂತಹದ್ದು ಭಾಗ್ಯದಲ್ಲಿ ಶುಕ್ರ ಇತ್ತುಕೊಂಡಿದ್ದಾರೆ ಒಂಬತ್ತನೇ ಮನೆಯಲ್ಲಿ ಭಾಗ್ಯವೃದ್ಧಿ ಸ್ತ್ರೀಯರಿಗೆ ಭಾಗ್ಯವೃದ್ಧಿ ಸ್ತ್ರೀಯರಿಗೆ ಸೌಮಂಗಲ್ಯ ವೃದ್ಧಿ ಸ್ತ್ರೀಯರಿಗೆ ವಿಶೇಷವಾದಂತಹ ಕೆಲಸ ಕಾರ್ಯ ಕಾರ್ಯದಲ್ಲಿ ವೃದ್ಧಿಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಭಾಗ ಭಾಗ್ಯದಲ್ಲಿರ್ತಕ್ಕಂತಹ ಶುಕ್ರ ಮತ್ತು ಚಂದ್ರನಿಂದ ಮಹಿಳೆಯರಿಗೆ ಮಾತೆಯರಿಗೆ ಇವತ್ತಿನ ದಿವಸ ಸಾಕಷ್ಟು ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಆದ್ದರಿಂದ ಕುಂಭರಾಶಿಯವರು ವಿಶೇಷವಾಗಿ ಸುಮಂಗಲಿ ಪೂಜೆಯನ್ನು ಮಾಡುವುದರಿಂದ ಋಷಿಗಳ ಪ್ರಾರ್ಥನೆಯನ್ನು ಮಾಡುವುದರಿಂದ ಋಷಿ ಪತ್ನಿಗಳ ಪ್ರಾರ್ಥನೆ ಅದರಲ್ಲೂ ಅರುಂಧತಿಯನ್ನು ಜ್ಞಾಪಕವನ್ನು ಮಾಡಿಕೊಳ್ಳುವುದರಿಂದ ವಸಿಷ್ಠನ ಹೆಂಡತಿಯಾಗಿರತಕ್ಕಂತಹ ಅರುಂಧತಿಯ ಜ್ಞಾಪಕವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗ್ತದೆ ಶುಭವಾಗುತ್ತೆ ಕುಂಭರಾಶಿಯವರಿಗೆ ಮೀನರಾಶಿಯವರ ಪರ ನೋಡುವಾಗ ನಿಮ್ಮ ರಾಶಿಯಾಧಿಪತಿ ವ್ಯಯಸ್ಥಾನದಲ್ಲಿದ್ದಾನೆ ಗುರುಬಲ ಇಲ್ಲ ಯಾವ ಕೆಲಸ ಕಾರ್ಯಗಳು ಆಗೋದಿಲ್ಲ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಕಾಯಕವನ್ನು ಮಾಡಬೇಕು ಕಾಯಕ ಮಾಡಿದರೆ ಮಾತ್ರ ಕೈಲಾಸ ಕಾಣಲಿಕ್ಕೆ ಸಾಧ್ಯ ಅಲ್ವೇ ಆದ್ದರಿಂದ ಕಾಯಕ ಅರ್ಥಾತ್ ಕೆಲಸ ಕಾರ್ಯಗಳನ್ನು ಮಾಡಬೇಕು ಕೆಲಸ ಕಾರ್ಯ ಇಲ್ಲ ಅಂತ ನಾವು ಕೈ ಕಟ್ಟುಕೊಂಡು ಕೂತ್ಕೊಂಡು ಬಿಟ್ಟರೆ ಏನು ಹೊಟ್ಟೆ ತುಂಬಲ್ಲ ಆದ್ದರಿಂದ ನಮಗೆ ನಮ್ಮವರಿಗೆ ಸಾಕಷ್ಟು ಅನುಕೂಲ ಆಗಬೇಕು ಅನ್ನುವಂತಹ ದೃಷ್ಟಿಯಿಂದ ಕೆಲಸವನ್ನು ಹುಡುಕಿ ಹುಡುಕಿ ಮಾಡಬೇಕಾಗಿರ್ತಕ್ಕಂಥದ್ದು ಮೀನರಾಶಿಯವರು ಅದರಲ್ಲೂ ಸಹಿತವಾಗಿ ಮೀನುಗಾರರಿಗೂ ಸಾಕಷ್ಟು ಅನುಕೂಲ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ ಅವರಿಗೂ ನೀವು ಸಹಿತವಾಗಿ ಹಬ್ಬದ ಆಚರಣೆಯನ್ನು ಮಾಡ್ತೀರಿ ತುಂಬ ವಿಶೇಷವಾಗಿ ಗಣಪತಿಯನ್ನೂ ಕೂಟಿಸ್ತೀರಿ ಗಣಪತಿಯ ಪೂಜೆ ಪುರಸ್ಕಾರಗಳನ್ನು ಮಾಡ್ತೀರಿ ಸಮುದ್ರ ತೀರದಲ್ಲಿ ಅಥವಾ ನದಿ ತೀರದಲ್ಲಿ ಜೊತೆಯಲ್ಲಿ ನೋಡಿ ಸಪ್ತಮಸ್ಥಾನದಲ್ಲಿರ್ತಕ್ಕಂತಹ ಸ್ಥಾನದಲ್ಲಿರ್ತಕ್ಕಂತಹ ಕುಜನ ದೃಷ್ಟಿ ಮಾಂದಿಯ ದೃಷ್ಟಿ ಇರೋದರಿಂದ ಸ್ವಲ್ಪ ಗಲಾಟೆ ಇತ್ಯಾದಿಗಳಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ದುರ್ಜನರು ಅಥವಾ ಕುಡಿದು ಮತ್ತರಾಗಿರ್ತಕ್ಕಂತಹ ವ್ಯಕ್ತಿಗಳಿಂದ ಏನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಮೀನರಾಶಿಯವರಿಗೆ ದೋಷ ಸಾಕಷ್ಟಿದೆ ಮೀನರಾಶಿಯವರಿಗೆ ಪರಿಹಾರ ಬೇಕು ಏನು ಪರಿಹಾರವನ್ನು ಮಾಡ್ತೀರಿ ಗಣಪತಿಯ ಆರಾಧನೆಯೇ ಮಾಡ್ಕೊಳ್ಳಿ ಗಣಪತಿಯು ನಿರ್ವಿಘ್ನದಾಯಕ ವಿಘ್ನಗಳನ್ನೆಲ್ಲ ದೂರ ಮಾಡುವಂತಹ ಶಕ್ತಿ ಗಣಪತಿಯಲ್ಲಿ ಆದ್ದರಿಂದ ನಿರ್ವಿಘ್ನದಾಯಕನಾದಂತಹ ಗಣಪತಿಯ ಆರಾಧನೆ ಜೊತೆಯಲ್ಲಿ ಇವತ್ತಿನ ದಿವಸ ಸಪ್ತರ್ಷಿಗಳ ಪ್ರಾರ್ಥನೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮಾಡ್ಕೊಳ್ಳಿ ಶುಭವಾಗುತ್ತೆ ಇವತ್ತಿನ ದಿವಸ ಹನ್ನೆರಡು ರಾಶಿಯವರು ಸಹಿತವಾಗಿ ಋಷಿ ಪಂಚಮಿಯ ಆರಾಧನೆಯ ಈ ಸಂದರ್ಭದಲ್ಲಿ ವಿಶೇಷವಾಗಿ ಮೂಷಿಕ ಅರ್ಥಾತು ಗಣಪತಿಯ ವಾಹನವಾಗಿರ್ತಕ್ಕಂತಹ ಮೂಷಿಕನಿಗೆ ಒಂದು ಗೌರವ ಯಾಕೆಂದರೆ ಅವನನ್ನು ಗಣಪತಿಯನ್ನು ಹೊತ್ಕೊಂಡು ಹೋಗೋರು ಯಾರು ಗಣಪತಿಯ ಸಾರಥಿ ಯಾರು ಗಣಪತಿಯ ಸಾರಥಿ ಯಾರಾಗಿದ್ದಾರೆ ಮೂಷಿಕ ಅಲ್ವೇ ಇಲಿ ಅಲ್ವೇ ಆದ್ದರಿಂದ ಆ ಮೂಷಿಕನಿಗೆ ಒಂದು ಗೌರವವನ್ನು ಕೊಡಬೇಕು ಜೊತೆಯಲ್ಲಿ ಋಷಿಗಳ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂತಹದ್ದು ಆ ಋಷಿಗಳಲ್ಲಿ ಶ್ರೇಷ್ಠರಾಗಿರ್ತಕ್ಕಂತಹ ಋಷಿಗಳು ಏಳು ಜನರು ಸಪ್ತರ್ಷಿಗಳು ಅದರ ಒಂದು ಶ್ಲೋಕ ಕಶ್ಯಪೋತ್ರಿ ಭರದ್ವಾಜೋ ವಿಶ್ವಾಮಿತ್ರೋಥ ತಮಃ ವಸಿಷ್ಠೋ ಜಾಮದಗ್ನಿಶ್ಚ ಸಪ್ತೈತೆ ಋಷಯ ಸ್ಮೃತಃ ಈ ಶ್ಲೋಕವನ್ನು ಪಠನ ಮಾಡುವುದರಿಂದ ಏಳು ಜನ ಋಷಿಗಳಿಗೂ ಸಹಿತವಾಗಿ ಗೌರವವನ್ನು ಕೊಟ್ಟಾಗುತ್ತೆ ಮಾಡಿಕೊಳ್ಳಿ ಶುಭ ಆಗುತ್ತೆ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ ವಿರಾಮದ ನಂತರ ಸಂಜೀವಿನಿ ಸಂಕಲ್ಪ ಜೊತೆಗೆ ಭಗವದ್ಗೀತಾ ಸಂಕಲ್ಪ ಇದೆಲ್ಲವೂ ಇರುತ್ತೆ ಇದು ಸುವರ್ಣ ಸಂಕಲ್ಪ ಈಗ ಒಂದು ವಿರಾಮ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಈಗ ಭಗವದ್ಗೀತಾ ಸಂಕಲ್ಪ ಭಗವದ್ಗೀತಾ ಸಂಕಲ್ಪ ತುಂಬಾ ವಿಶೇಷವಾಗಿರತಕ್ಕಂತಹದ್ದು ನಾವು ಯಾವುದೇ ಒಂದು ಹೊಸದಾದಂತಹ ಕಾರ್ಯಕ್ರಮವನ್ನು ಆರಂಭಿಸ್ತೇವೆ ಅಂದ್ರೆ ಅದಕ್ಕೊಂದು ಸಂಕಲ್ಪ ಬೇಕು ಸಂಕಲ್ಪ ಸಿದ್ಧಿ ಇರಬೇಕು ಆಗ ನಾವು ಸಿದ್ಧ ಸಂಕಲ್ಪರಾಗಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ದಿವಸ ತಾವು ನೋಡ್ತಾ ಇರತಕ್ಕಂಥದ್ದು ಭಗವದ್ಗೀತಾ ಸಂಕಲ್ಪ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಈ ಭಗವದ್ಗೀತಾ ಸಂಕಲ್ಪದಲ್ಲಿ ಭಗವದ್ಗೀತೆಯನ್ನು ಯಾರು ಯಾರಿಗೆ ಹೇಳಿದರು ಹೇಳುವಂಥದ್ದನ್ನು ನಾವು ಮುಖ್ಯವಾಗಿ ತಿಳಿದುಕೊಳ್ಬೇಕಲ್ವೇ ನೋಡಿ ಪಾರ್ಥಾಯ ಪ್ರತಿಬೋಧಿತ ಭಗವತ ನಾರಾಯಣೇನ ಸ್ವಯಂ ನೋಡಿ ಸ್ವಯಂ ನಾರಾಯಣನೇ ಈ ಭಗವದ್ಗೀತೆಯನ್ನು ಹೇಳಿರ್ತಕ್ಕಂಥವನು ವಿಶ್ವರೂಪ ದರ್ಶನವನ್ನು ಮಾಡುವುದರ ಮೂಲಕವಾಗಿ ಯಾರಿಗೆ ನಾರಾಯಣನು ಇದನ್ನು ಬೋಧಿಸಿದ ಪಾರ್ಥ ಯ ಪ್ರತಿಬೋಧಿತ ಪಾರ್ಥನಿಗೆ ಹೇಳಿರ್ತಕ್ಕಂಥದ್ದು ಪ್ರಥಾಪುತ್ರ ಪಾರ್ಥ ಪ್ರಥಾಪುತ್ರ ಅಂದ ಯಾರು ಕುಂತಿಯ ಮಗನಾಗಿರ್ತಕ್ಕಂತಹ ಅರ್ಜುನನಿಗೆ ಭಗವಂತನಾದಂತಹ ನಾರಾಯಣನನ್ನು ಹೇಳಿರತಕ್ಕಂತಹ ಅದ್ಭುತವಾದಂತಹ ಭಗವದ್ಗೀತೆ ಾರ್ಥಾಯ ಪ್ರತಿಬೋಧಿತಾಂ ಭಗವತ ನಾರಾಯಣೇನ ಸ್ವಯಂ ನಾರಾಯಣನೇ ಸ್ವಯಂ ಹೇಳಿದ್ದಾರೆ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನ ಮಧ್ಯೆ ಮಹಾಭಾರತಂ ನೋಡಿ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನ ಪುರಾಣ ಮುನಿನ ಹಿಂದೆ ಪುರಾಣ ಅಂದರೆ ಏನು ಹಿಂದೆ ನಡೆದಂತಹ ಘಟನೆಗಳು ಅಂತ ಅದರಲ್ಲಿ ಮುನಿಶ್ರೇಷ್ಠನಾಗಿರ್ತಕ್ಕಂತಹ ಮಹರ್ಷಿಗಳು ಬ ಬೃಹತ್ ಆಗಿರತಕ್ಕಂತಹ ಒಂದು ಭಾರವಾಗಿರತಕ್ಕಂತಹ ಭಾರತವನ್ನು ರಚನೆ ಮಾಡಿದರು ಮಹತ್ವವೂ ಆಗಿದೆ ಭಾರವೂ ಆಗಿದೆ ಭಾರತವೂ ಆಗಿದೆ ಅದ್ಯಾವುದಾಗಿದ್ರೆ ಅದಕ್ಕೆ ಮಹಾಭಾರತ ಹೇಳುವಂತಹ ಹೆಸರು ಮಹತ್ವಾತ್ ಭಾರವತ್ವಾಚ್ಛ ಆ ಮಹಾಭಾರತವನ್ನು ರಚನೆ ಮಾಡಿರತಕ್ಕಂಥವರು ವ್ಯಾಸ ಮಹರ್ಷಿಗಳು ಅಲ್ವೇ ಗಣಪತಿಯ ಮೂಲಕವಾಗಿ ಗಣ ವಿಶೇಷವಾಗಿ ಮಹಾಭಾರತವನ್ನು ಭರಿಸಿದರು ಪುರಾಣ ಮುನಿನ ಎಲ್ಲಿ ಈ ಸಂದರ್ಭ ಬರ್ತದೆ ಮಧ್ಯ ಮಹಾಭಾರತಂ ಭಾರತದ ಮಧ್ಯಭಾಗದಲ್ಲಿ ಬರ್ತದೆ ಇಲ್ಲಿ ಭಾರತದ ಮಧ್ಯಭಾಗ ಅಂತಂದರೆ ಯಾವುದಾಗಿದ್ರೆ ಕುರುಕ್ಷೇತ್ರ ಅಲ್ವ ಆ ಕುರುಕ್ಷೇತ್ರವಾದಂತಹ ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದ ಮಧ್ಯ ಭಾಗದಲ್ಲಿ ಬರತಕ್ಕಂತಹ ಒಂದು ಭಗವದ್ಗೀತಾ ಸಂದರ್ಭ ಭಾಳ ವಿಶೇಷವಾಗಿದೆ ಅಲ್ವಾ ಅದ್ವೈತಾಮೃತ ವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ನೋಡಿ ಅದ್ವೈತಾಮೃತ ವರ್ಷಿಣಿ ಅದ್ವೈತವನ್ನು ಬೋಧಿಸತಕ್ಕಂತಹ ಅರ್ಥಾತ್ ಅದ್ವೈತದೆಡೆಗೆ ಎಳೆಯುವಂತಹ ಅದ್ವೈತವನ್ನು ನೋಡುವಂತಹ ವ್ಯಕ್ತಿಗಳಿಗೆ ಅದ್ವೈತವನ್ನು ಆಚರಣೆ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಅದ್ವೈತಿಗಳಿಗೆ ಅನುಕೂಲವಾಗಿರ್ತಕ್ಕಂತಹದ್ದು ಅರ್ಥಾತ್ ಆಸಕ್ತ ಆಸಕ್ತರಿಗೆ ಆಸ್ತಿಕ ಮಹಾಶಯರಿಗೆ ಅನುಕೂಲವಾಗಿರ್ತಕ್ಕಂತಹ ಭಗವದ್ಗೀತೆ ಅದ್ವೈತಾಮೃತ ವರ್ಷಿಣಿ ಎಷ್ಟರ ಮಟ್ಟಿಗೆ ಇದೆ ಈ ಭಗವದ್ಗೀತೆಯಲ್ಲಿ ಅಂದರೆ ಅಮೃತ ವರ್ಷಿಣಿ ಅದನ್ನು ಓದ್ತಾ ಇದ್ರೆ ಮತ್ತು ಬಿಡಬೇಕು ಅನ್ನುವಂತಹ ಮನಸ್ಸೇ ಬರೋದಿಲ್ಲ ಓದು ಓದಿ ಎಷ್ಟು ಓದಿದ್ರೂ ಸಹಿತ ಒಂದು ಸಾರಿ ಓದಿದಾಗ ಒಂದು ರೀತಿಯ ಅರ್ಥ ಮತ್ತೊಮ್ಮೆ ಓದಿದಾಗ ಮತ್ತೊಂದು ರೀತಿಯ ಅರ್ಥ ಈ ರೀತಿಯಲ್ಲಿ ನೀವು ಹದಿನೆಂಟು ಸಾರಿ ಓದಿದ್ರು ಹದಿನೆಂಟು ರೀತಿಯ ಅರ್ಥವನ್ನು ಕಲ್ಪಿಸುವಂತಹ ವಿಶೇಷವಾದಂಥ ಒಂದು ಗ್ರಂಥವಾಗಿರ್ತಕ್ಕಂಥದ್ದು ಭಗವದ್ಗೀತಾ ಗ್ರಂಥ ಅಷ್ಟಾದಶಾಧ್ಯಾಯಿನಿ ಹದಿನೆಂಟು ಅಧ್ಯಾಯವುಳ್ಳಂತಹ ಭಗವತಿ ಯಾರು ಈ ಭಗವದ್ಗೀತಾ ಆ ಭಗವದ್ಗೀತೆ ಹದಿನೆಂಟು ಉಳ್ಳದ್ದಾಗಿದೆ ಒಂದೊಂದು ಅಧ್ಯಾಯವು ಸಹಿತವಾಗಿ ಬಹಳ ಮಹತ್ವದ್ದಾಗಿದೆ ಹದಿನೆಂಟು ಅಧ್ಯಾಯದಲ್ಲಿ ಏಳ್ನೂರು ಶ್ಲೋಕಗಳಿದ್ದಾವೆ ಅರ್ಥಾತ್ ಏಳ್ನೂರು ಏಳುನೂರು ಶ್ಲೋಕಗಳಿಂದ ಆವೃತವಾಗಿರ್ತಕ್ಕಂತಹ ಭಗವದ್ಗೀತೆಯ ಸಂಕಲ್ಪ ಅತ್ಯಮೋಘವಾಗಿರ್ತಕ್ಕಂತಹದ್ದು ಅಷ್ಟಾದಶ ಅಧ್ಯಾಯಿನಿ ಭಗವತ್ ಗೀತೆ ಭವದ್ವೇಷಿಣೀ ಅಂಬತ್ವಾಂ ನೋಡಿ ಇಲ್ಲಿ ಅಂಬ ಅಂದರೆ ಯಾರು ತಾಯಿ ಯಾವ ತಾಯಿಯಲ್ಲಿ ಭಗವದ್ಗೀತಾ ಹೇಳುವಂತಹ ತಾಯಿ ಅರ್ಥಾತ್ ಸರಸ್ವತಿ ತಾಯಿ ಆ ತಾಯಿಯನ್ನು ನಾವು ನೆನೆಯಬೇಕಾಗಿರ್ತಕ್ಕಂಥದ್ದು ಭಗವದ್ಗೀತೆಯ ಮೂಲಕವಾಗಿ ಭಗವದ್ಗೀತೆಯನ್ನು ಓದುವುದರಿಂದ ಭಗವದ್ಗೀತೆಯನ್ನು ದಾನ ಮಾಡುವುದರಿಂದ ಭಗವದ್ಗೀತೆಯಲ್ಲಿರ್ತಕ್ಕಂತಹ ಪ್ರಮಾಣ ವಚನವನ್ನು ನಾವು ತಿಳಿದುಕೊಳ್ಳುವುದರಿಂದ ಭಗವದ್ಗೀತೆಯನ್ನು ಮಕ್ಕಳಿಗೆ ಬೋಧಿಸುವುದರಿಂದ ಭಗವದ್ಗೀತೆಯ ಒಳಹರಿವನ್ನು ನಾವು ಅರಿತುಕೊಳ್ಳುವುದರಿಂದ ಸಾಕಷ್ಟು ಅನುಕೂಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು ಅರ್ಥಾತ್ ಅದ್ವೈತದ ಒಂದು ಮಹಾನ್ ಗ್ರಂಥವಾಗಿರತಕ್ಕಂತಹದ್ದು ಭಗವದ್ಗೀತೆ ಇದನ್ನು ಸ್ವಯಂ ನಾರಾಯಣನೇ ಪಾರ್ಥನಿಗೆ ತನ್ನ ಪ್ರಿಯನಾಗಿರ್ತಕ್ಕಂತಹ ಪಾರ್ಥನಿಗೆ ಬೋಧಿಸಿರು ಬೋಧಿಸಿರುವಂತಹ ಮಹಾನ್ ಗ್ರಂಥ ಓದಿ ಸ ಓದುವ ಸಂಕಲ್ಪವನ್ನು ಇಟ್ಟುಕೊಳ್ಳಿ ಪ್ರತಿನಿತ್ಯವೂ ನೀವು ಒಂದೊಂದು ಶ್ಲೋಕವನ್ನು ಓದುವುದರಿಂದಲೂ ಸಹಿತವಾಗಿ ನಿಮ್ಮ ಒಂದು ದಿನದ ಕಷ್ಟ ಎಲ್ಲ ಪರಿಹಾರವಾಗ್ತದೆ ಮಾಡಿಕೊಳ್ಳಿ ಶುಭವಾಗುತ್ತೆ ಒಳ್ಳೆಯದ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಸುವರ್ಣ ಸಂಕಲ್ಪದಲ್ಲಿ ಗುರುಗಳೇ ನಿಮ್ಗೆ ಭಕ್ತಿಪೂರ್ವಕ ವಂದನೆಗಳು ನಮಸ್ಕಾರಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಮಸ್ಯೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ ಸುವರ್ಣ ಸಂಕಲ್ಪ ನಂಬರ್ ಇಪ್ಪತ್ತೆರಡು ಆಶೀರ್ವಾದ ನಿಲಯ ನಾಲ್ಕನೇ ಮುಖ್ಯ ರಸ್ತೆ ಶಂಕರನಗರ ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಆರು अथवा अच्छा सवर्ण संकल्प अट जी मेल डाट का इमेल